ಕಥಾಲೋಕ ಮಾಲಿಕೆಯಲ್ಲಿ ಕಥೆಗಳನ್ನು ಆಲೈಸ್ತಾ ಇದ್ದೇವೆ. ಈ ಹೊತ್ತು ಉಷಾ ಪ್ರಿಯಂವದ ಅವರ ಹಿಂದಿರುಗಿ ಎಂಬ ಕಥೆಯನ್ನು ಈಗ ನಾವು ಆಲೈಸೋಣ. ಗಜಾಧರ್ ಬಾಬುರವರು ಕೊಠಡಿಯಲ್ಲಿ ಸಂಗ್ರಹಿಸಿ ಜೋಡಿಸಿ ಇಟ್ಟಂತಹ ಸಾಮಾನಿನ ಕಡೆ ಒಮ್ಮೆ ದೃಷ್ಟಿಯನ್ನು ಅವರು ಹರಿಸಿದರು. ಎರಡು ಡಬ್ಬಗಳು ಮತ್ತು ಬಕೆಟು, ಸಣ್ಣ ಪುಟ್ಟ ಒಂದೆರಡು ಗಂಟುಗಳು. ಅವ್ರು ಅಂದ್ಕೊಂಡ್ರು, ಏ ಅವ ಸೇವಕನಿಗೆ ಕೇಳ್ತಿದ್ದಾರೆ, ಏನು ಗಣೇಶಿ ಈ ಡಬ್ಬ ಯಾವುದು ಅಂತ. ಹೊಸದಾಗಿರೋ ಒಂದು ಡಬ್ಬವನ್ನು ನೋಡಿ ಕೇಳ್ತಾರೆ ಅವರು. ಅವನನ್ನು ಕೇಳಿದಾಗ ಆ ಗಣೇಶ ಹಾಸಿಗೆಯನ್ನು ಅವನು ಸುತ್ತಿ ಕಟ್ಟುತ್ತಾ ಇರತಕ್ಕಂಥವನು ಸ್ವಲ್ಪ ಹೆಮ್ಮೆ, ಸ್ವಲ್ಪ ದುಃಖ, ಸ್ವಲ್ಪ ನಾಚಿಕೆಯಿಂದಲೂ ಹೇಳ್ತಾನೆ, ನನ್ನ ಹೆಂಡತಿ ನಿಮಗೆ ಪ್ರಯಾಣಕ್ಕೆ ಹೋಗಬೇಕಾದ್ರೆ ಇರಲಿ ಜೊತೆಗೆ ಅಂತ ಕಡಲೆ ಹಿಟ್ಟಿನಿಂದ ಮಾಡಿರತಕ್ಕಂತಹ ಲಡ್ಡುವನ್ನು ಕೊಟ್ಟಿದ್ದಾಳೆ ಅಂತ ಹೇಳಿದ್ಲು. ಅವಳು ಕೊಡುವಾಗ ಬಾಬೂಜಿಯವರಿಗೆ ಇದು ತುಂಬ ಇಷ್ಟ ಆಗುತ್ತೆ ಅಂತ. ಸ್ವಾಮಿ, ನಮ್ಮಂತಹ ಬಡವರು ನಿಮ್ಮಂಥವರಿಗೆ ಬೇರೆ ಇನ್ನು ಯಾವ ತರಹದಲ್ಲಿ, ನೀವೆಲ್ಲಿ ನಾವೆಲ್ಲಿ, ಇನ್ನು ಯಾವ ತರಹದಲ್ಲಿ ನಾವು ನಿಮಗೆ ಆತಿಥ್ಯವನ್ನಾಗಲಿ ಉಪಚಾರವನ್ನಾಗಿ ಮಾಡಬಲ್ಲವು ಅಂತ ಕೇಳಿದ. ಮನೆಗೆ ಹೋಗುವ ಸಂತೋಷದಲ್ಲಿ ಸಹ ಗಜಾಧರ್ ಬಾಬುರವರು ಒಂದು ವಿಷಾದದ ಒಂದು ಅನುಭವವನ್ನು ಅವರು ಪಡೆದರು. ಹೇಗೆ ಅಂದರೆ, ಒಬ್ಬ ಪರಿಚಿತ, ಒಬ್ಬ ಸ್ನೇಹಿತ, ಒಬ್ಬ ಆದರಕ್ಕೆ ಪಾತ್ರನಾದಂತಹನು ಸಹಜ ಸಂಸಾರದಿಂದ ಅದೆಲ್ಲದರ ಸಂಬಂಧವನ್ನೇ ಕಳೆದುಕೊಂಡು ಹೋಗ್ತಾ ಇದ್ದೀನಿ ಅನ್ನುವ ಭಾವನೆ. ಆಗಾಗ್ಗೆ ನಾವೆಲ್ಲರೂ ಸಹ ಈ ವಿಷಯವನ್ನು ಹೇಳ್ತಾನೆ ಇರ್ತೀವಿ. ಗಣೇಶ ಎಲ್ಲರ ಬಿಟ್ಟು ಅಗಲುವ ಸಂದರ್ಭದಲ್ಲಿ ಈ ತರಹದ ಬೇಸರ ಎಲ್ರಿಗೂ ಆಗತಕ್ಕಂಥದ್ದು. ಗಣೇಶಿ ಹಾಸಿಗೆಯನ್ನು ಹಗ್ಗದಿಂದ ಕಟ್ಟುತ್ತಾ ಹೇಳಿದ, ಏನಾದರೂ ತಮಗೆ ಅವಶ್ಯಕತೆ ಇದ್ದರೆ ನೀವು ನನಗೆ ಪತ್ರವನ್ನು ಬರೆಯಿರಿ. ಈ ನನ್ನಂತಹ ಕೈಲಾಗದ ಒಂದು ರೀತಿ ಕೆಳ ಹಂತದಲ್ಲಿ ಇರತಕ್ಕಂತಹ ಮಗಳ ಮದುವೆಯನ್ನು ನೀನು ಮಾಡುವಾಗ ನನಗೆ ಒಂದು ಪತ್ರವನ್ನಾದರೂ ಬರೀ ಅಂತ ಹೇಳ್ತಾರೆ. ಆಗ ಗಣೇಶ ತನ್ನ ಒಂದು ಪಂಚೆಯ ತುದಿಯಿಂದ ತನ್ನ ಕಣ್ಣನ್ನು ಒರೆಸ್ಕೊಳ್ತಾನೆ. ನಿಮ್ಮಂಥವರ ಸಹಾಯ ಇಲ್ಲದೆ ನಾನು ಏನ್ತಾನೆ ಮಾಡೋಕ್ಕಾಗತ್ತೆ ನೀವೆಲ್ಲೇ ಇರಲಿ, ಮದುವೆಗಂತೂ ನಾನು ನಿಮ್ಮನ್ನೇ ನಂಬಿದ್ದೀನಿ, ನಿಮ್ಮ ಮೇಲೆ ನನಗೆ ಭರವಸೆ ಇಟ್ಟಿದ್ದೀನಿ ಅಂತ ಹೇಳಿದ. ನೀವು ಅಗತ್ಯ ಬರಲೇಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಮಾಡಿದೆ. ಗಜಾಧರ್ ಬಾಬುರವರು ಅವರು ಹೋಗೋದಕ್ಕೆಲ್ಲ ಸಿದ್ಧರಾಗಿ ಕೂತ್ಕೊಂಡು ಬಿಟ್ಟಿದ್ರು. ರೈಲ್ವೆ ಕ್ವಾರ್ಟರ್ಸ್ನಲ್ಲಿ ಅದು ಒಂದು ಕೊಠಡಿಯಾಗಿತ್ತು. ಅದು ಎಷ್ಟೋ ವರ್ಷಗಳ ಕಾಲ ಅವರು ಅದರಲ್ಲಿ ಕಾಲ ಕಳೆದಿದ್ರು. ಅವರ ಸಾಮಾನನ್ನು ಅಲ್ಲಿಂದ ತೆಗೆದುಕೊಂಡು ಹೋಗೋದಕ್ಕೆ ಒಂದು ರೀತಿ ಸಾಮಾನೆಲ್ಲ ಮನೆ ಖಾಲಿ ಮಾಡಿಬಿಟ್ಟಿದ್ದರಿಂದ, ಎಲ್ಲ ಸಾಮಾನು ತೆಗೆದು ಕಟ್ಟಿಟ್ಬಿಟ್ಟಿದ್ದರಿಂದ ಇಡೀ ಮನೆಯೇ ಖಾಲಿ ಖಾಲಿಯಾಗಿ ನಗ್ನವಾಗಿದೆಯೇನೋ ಅನ್ನೋ ಹಾಗೆ, ತನ್ನ ರೂಪವನ್ನೇ ಕಳ್ಕೊಂಡ್ಬಿಟ್ಟಿದೆಯೋ ಏನೋ ಅನ್ನೋ ಹಾಗೆ ಇತ್ತು ಮನೆ ಅಂಗಳದಲ್ಲಿ. ಅವರು ಹಗ್ಗವನ್ನು ಕಟ್ಟಿದ್ದು, ಯಾರ ತಿಳಿದು ಬಂತಹ ಜನ ಬಂದರೆ ಅಲ್ಲಲ್ಲೇ ಹೇಗಿತ್ತು ಅಂತ ಹೇಳಿದರೆ ಅದನ್ನೆಲ್ಲ ಬಿಚ್ಚಿಕೊಳ್ತಾ ಇರ್ಬೇಕಾದ್ರೆ ಆ ಮನೆಯೆಲ್ಲ ಅಲ್ಲಲ್ಲಲ್ಲೇ ಮಣ್ಣು ಕಸ ಎಲ್ಲ ಮನೆ ತುಂಬ ಹರಡಿತ್ತು. ಆದರೆ ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು ಎಲ್ಲರ ಜೊತೆ ತಾನು, ಹೆಂಡತಿ ಮಕ್ಕಳು ಜೊತೆಯಲ್ಲಿ ತಾನು ಇರತಕ್ಕಂತಹ ಒಂದು ಹೋಗಿ ನಾನು ಇನ್ನು ಮುಂದೆ ಇರ್ತೀನಿ ಅನ್ನುವ ಒಂದು ಕಲ್ಪನೆಯಲ್ಲಿಯೇ ಅವರಿಗೆ ಒಂದು ಖುಷಿ ಆಗ್ತಾ ಇತ್ತು. ಆ ಒಂದು ಅವರು ಹೋದ ಮೇಲೆ ಅಲ್ಲಿ ಒಂದು ದುರ್ಬಲವಾದಂತಹ ಅಲೆ ಬರುತ್ತೆ ಅನ್ನತಕ್ಕಂಥದ್ದು ಅವ್ರಿಗೂ ಮನಸ್ಸಿಗೆ ಅರಿವಾಗಲಿಲ್ಲ. ಹೋಗ್ತೀನಿ ಅಂತನ್ನೋ ಭಾವನೆಯಿಂದ ಅದೇ ಯೋಚನೆಯಲ್ಲಿ ಅವರು ಮಗ್ನರಾಗಿ ತೊಡಗಿಬಿಟ್ಟಿದ್ರು. ಗಜಾಧರ್ ಬಾಬು ಅಂತೂ
ಬಹಳ ಸಂತೋಷವಾಗಿದ್ದರು, ಭಾರಿ ಸಂತೋಷದಲ್ಲಿದ್ದರು. ಅವರು 35 ವರ್ಷಗಳ ಕಾಲ ಅವರು ಸರ್ವಿಸ್ ಮಾಡಿದ್ದಾರೆ. ಅದಾದಮೇಲೆ ಈಗ ರಿಟೈರ್ ಆಗಿಬಿಟ್ಟು ಅವ್ರ ಮನೆಗೆ ಹೋಗ್ತಾ ಇದ್ದಾರೆ. ಅವರೇ ಇಷ್ಟು ವರ್ಷದಲ್ಲಿ ಹೆಚ್ಚು ಸಮಯವನ್ನು ಅವ್ರ ಸರ್ವಿಸ್ನಲ್ಲಿ ಅವರು ಒಂಟಿಯಾಗಿ ಕಳೆದಿದ್ದು ಜಾಸ್ತಿ. ಯಾಕೆಂದರೆ ಅವರು ಒಂಟಿಯಾಗಿದ್ದಂತಹ ಸಂದರ್ಭದಲ್ಲಿ ಅವರು ಊಹೆಯನ್ನು ಮಾಡ್ಕೊಳ್ತಾ ಇರೋರು ತಮ್ಮ ಕುಟುಂಬದ ಬಗ್ಗೆ, ಮನೇಲಿ ಪಾಪ ಅವರೆಲ್ಲ ಅಲ್ಲಿ ಹೇಗಿದ್ದಾರೋ, ಮಕ್ಕಳೇನು ಮಾಡ್ತಾರೋ ಅನ್ನುವ ಬಗ್ಗೆ ಇಲ್ಲಿ ಇದ್ದರೂ ಅವರು ಯೋಚನೆ ಮಾಡ್ತಿದ್ರು. ಈಗ ಅವ್ರಿಗೇನೆಂದರೆ ಇನ್ಮೇಲೆ ನಾನು ಹೋಗಿ ನಾನು ಅವ್ರ ಜೊತೆಗೇ ಇರ್ತೀನಿ, ನನ್ನ ಕರ್ತವ್ಯದ ಒಂದು ಹೊರೆಯನ್ನು ನಾನು ಹೊತ್ಕೊಳ್ತೀನಿ, ಇಷ್ಟು ದಿವಸ ಹೆಣ್ತೀನೇ ನಾನು, ನನ್ನ ಅಭಾವದಿಂದಾಗಿ ಅವರೇ ಪಾಪ ಸಂಸಾರದ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ರು. ಪ್ರಪಂಚದ ದೃಷ್ಟಿಯಲ್ಲಿ ಅವರೆಲ್ಲರ ಜೀವನ ಸಫಲವಾಗಬೇಕು, ನಾನು ಅವ್ರ ಜೊತೆ ಹೋಗಿ ಸೇರ್ಕೋಬೇಕು ಅಂತ. ಅವರು ಯಾವ ಪಟ್ಟಣದ ಒಂದು ಅವರೆಲ್ಲರೂ ಸೇರಿ ಹೆಂಡತಿ ಮಕ್ಕಳು ಪಟ್ಟಣದಲ್ಲಿ ಮನೆ ಮಾಡಿಕೊಂಡಿದ್ರು. ಅಲ್ಲಿ ದೊಡ್ಡ ಮಗ ಅಮರ್ ಮತ್ತು ಮಗಳು ಕಾಂತಿ ಇವರಿಬ್ಬರಿಗೂ ಕೂಡ ಅವರು ಈಗಾಗಲೇ ಮದುವೆ ಮಾಡಿಬಿಟ್ಟಿದ್ದರು. ಎರಡು ಮಕ್ಕಳು ಉನ್ನತ ತರಗತಿಯಲ್ಲಿ ಓದುತ್ತಾ ಇದ್ದರು. ಗಜಾಧರ್ ಬಾಬು ಕೆಲಸದ ಕಾರಣದಿಂದಾಗಿ ಸಣ್ಣ ಸಣ್ಣ ಸ್ಟೇಷನ್ಗಳಿಗೆ ಅವರು ಪೋಸ್ಟಿಂಗ್ ಆಗ್ತಾ ಇತ್ತು. ಆದ್ದರಿಂದ ಅವರು ಹೆಂಡತಿ ಮಕ್ಕಳ ಜೊತೆ ಪಟ್ಟಣದಲ್ಲಿ ಇರೋಕ್ಕಾದರೆ ಅವ್ರನ್ನ ಪಟ್ಟಣದಲ್ಲಿ ಬೇರೆ ವಾಸಕ್ಕೆ ಇಟ್ಟಿದ್ರು. ಕಾರಣ ಈ ಸಣ್ಣ ಹಳ್ಳಿಗಳಲ್ಲಿ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಅಡ್ಡಿ ಆತಂಕ ಉಂಟಾಗುತ್ತೆ ಅಂತ. ಗಜಾಧರ್ ಬಾಬು ಸ್ವಭಾವದಿಂದ ಬಹಳ ಸ್ನೇಹಿ ವ್ಯಕ್ತಿಯಾಗಿದ್ದರು. ಅವರು ಅದೇ ರೀತಿ ಸ್ನೇಹವನ್ನು ಅಪೇಕ್ಷೆ ಪಡತಕ್ಕಂತಹ ಸ್ನೇಹಾಕಾಂಕ್ಷಿಗಳು ಕೂಡ ಆಗಿದ್ದರು. ಯಾವಾಗ ಕುಟುಂಬ ಅನ್ನತಕ್ಕಂಥದ್ದು ಜೊತೆಗಿತ್ತೋ, ಡ್ಯೂಟಿಯಿಂದ ವಾಪಸ್ ಬಂದ ತಕ್ಷಣ ಮನೆಯಲ್ಲಿ ಮಕ್ಕಳು ನಗುತ್ತಾ ಆಟ ಆಡ್ತಾ ಇರೋದು, ಹೆಂಡತಿಯ ಜೊತೆ ಏನೋ ಇವರು ತಮಾಷೆಯಾಗಿ ಮಾತಾಡತಕ್ಕಂಥದ್ದು, ಇದೆಲ್ಲನೂ ಕಳ್ಕೊಂಡ್ಬಿಟ್ಟಿದ್ದೀನಲ್ಲ ಇಷ್ಟು ದಿವಸ, ಅದನ್ನು ಮತ್ತೆ ತಾನು ಪಡಿತೀನಿ ಅನ್ನುವ ಒಂದು ಹೆಮ್ಮೆ ಒಂದು ಅನುಭವದಲ್ಲಿ ಅವರು ಮನ ತುಂಬಿ ಬಂದಿರುತ್ತೆ. ಖಾಲಿ ಸಮಯದಲ್ಲಿ ಅವರು ಮನೆಯಲ್ಲಿ ಇರ್ತಾನೆ ಇರಲಿಲ್ಲ. ಅವರು ಒಬ್ಬರೇ ಇರಬೇಕಾದಾಗ ಒಂದು ಕವಿ ಪ್ರಕೃತಿಯಂತೆ ಅವರ ಮನಸ್ಸು ಕವಿ ಆಗದೆ ಹೋದರೂ ಸಹ ಹೆಂಡತಿಯ ಸ್ನೇಹಪೂರ್ಣ ಮಾತುಗಳನ್ನೆಲ್ಲ ಅವರು ಸದಾ ಇಲ್ಲಿ ಒಂಟಿಯಾಗಿರೋ ಸಂದರ್ಭದಲ್ಲಿ ನೆನೆಸ್ಕೊತಾನೆ ಇದ್ದರು. ಮಧ್ಯಾಹ್ನದಲ್ಲಿ ಬಿಸಿಲಾದರೂ ಸಹ 2 ಗಂಟೆವರೆಗೂ ಆ ಹೆಂಡತಿ ಒಲೆನ ಉರಿ ಹಾಕಿ ಒಲೆನಲ್ಲಿ ಆಗ ಸೌದೆ ನೈದಿದ್ದು ಒಲೆ ಉರಿಯೋತ್ತಾನೆ ಇತ್ತು. ತಾನು ಸ್ಟೇಷನಿಂದ ವಾಪಸ್ ಬರ್ತೀನಿ ಅನ್ನೋದು ಬರೋ ಟೈಮ್ ಆದ ತಕ್ಷಣ ನನಗೆ ಬಿಸಿ ಬಿಸಿಯಾಗಿ ರೊಟ್ಟಿಗಳನ್ನು ಅವಳು ತಟ್ಟಿ ಕೊಡ್ತಾ ಇದ್ಲು. ಅದು ತಿಂದಾದ್ಮೇಲೆ ನಾನು ಬೇಡ ಅಂದರೂ ಕೂಡ ಇನ್ನೊಂದು ಸ್ವಲ್ಪ ನನಗೆ ಒತ್ತಾಯ ಮಾಡಿ ಹಾಕ್ತಾ ಇದ್ಲು. ಅವಳು ಬಹಳ ಪ್ರೀತಿಯ ಒಂದು ಒತ್ತಾಯವಾಗಿತ್ತು ಅದು. ಯಾವಾಗ ಅವಳಿಗೆ ತುಂಬ ಸುಸ್ತಾಗಿ ಅವಳು ಅಡುಗೆ ಮನೆ ಬಿಟ್ಟು ಹೊರಗಡೆಗೆ ಬಂದರೆ ಆಗ ಉಸ್ ಅಂದ್ಕೊಂಡು ಅಡುಗೆ ಮನೆ ಬಾಗಿಲಿಂದ ಆಚೆ ಬರ್ತಾ ಇದ್ಲು. ಅವಳು ಆ ಬರುವಾಗ ಅಣ್ಣೆಲ್ಲ ಕೆಲ ಮುಗ್ದಾಗ ನನ್ನನ್ನು ನೋಡಿದಾಗ ನನ್ನ ಮುಖವನ್ನು ನೋಡಿ ಒಂದು ರೀತಿಯ ನಾಚಿಕೆಯ ನಗುವನ್ನು ಅವಳು ನಗುತ್ತಾ ಇದ್ಲು. ಗಜಾಧರ್ ಬಾಬು ಆಗ ಆ ಸಮಯದಲ್ಲಿ ಆಡಿದಂತಹ ಸಣ್ಣ ಸಣ್ಣ ಮಾತುಗಳನ್ನು ಕೂಡ ಅವರು ನೆನೆಸ್ಕೊಳ್ತಾನೇ ಇದ್ರು. ಮತ್ತು ಇದೆಲ್ಲ ನೆನಪು ಬಂದಾಗ ಉದಾಸಾರ ಆಗ್ಬಿಡ್ತಿದ್ರು. ಈಗ ಎಷ್ಟೊಂದು ವರ್ಷಗಳ ನಂತರ ನನಗೆ ಮತ್ತೆ ಅಂತಹ ಅವಕಾಶ ಅನ್ನೋದು ಸಿಗುತ್ತಾ ಇದೆ, ಮತ್ತೆ ನಾನು ಅದೇ ಸ್ನೇಹ ಅದೇ ಗೌರವದ ಮಧ್ಯೆ ನಾನು ಇನ್ಮೇಲೆ ಹೋಗಿ ಇರ್ತೀನಿ ಅಂತ ಅಂದ್ಕೊಂಡಿದ್ರು. ಟೋಪಿಯನ್ನು ತೆಗೆದು ಗಜಾಧರ್ ಬಾಬುರವರು ಮಂಚದ ಮೇಲೆ ಇಟ್ಬಿಟ್ಟು ಚಪ್ಪಲಿಯನ್ನು ಬಿಚ್ಚಿ ಕೆಳಗಡೆ ಆ ಮಂಚದ ಕೆಳಗಡೆ ಇರುವ ಜಾಗದಲ್ಲಿ ತುರುಕಿ ಕಾಣಿಸದ ಹಾಗಿಟ್ರು. ಆದರದಿಂದ ಇದ್ದು ಅವರೇನು ಅಂದ್ಕೊಂಡಿದ್ರು, ಓಹೋ ಬನ್ನಿ 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 ಅಂತ ವಿಶ್ವಾಸದಂತಹ ಮಾತುಗಳು ಹೋದ ಹೊಸದರಲ್ಲಿ ಬರ್ತಾನೇ ಇದ್ದು. ಭಾನುವಾರದ ದಿನ ಆಗಿತ್ತು ಮತ್ತು ಅವರೆಲ್ಲ ಮಕ್ಕಳು ಒಂದು ಕಡೆಗೆ ಸೇರಿ ತಿಂಡಿಯನ್ನು ತಿಂತಾ ಇದ್ರು. ಗಜಾಧರ್ ಬಾಬುರವರು ಏನು ಶೂನ್ಯವಾದಂತಹ ಆ ಹೊರಗಡೆಯ ಜಗಲಿಯಲ್ಲಿ ಕೂತಿದ್ರು. ಅವರಿಗೆ ಇದನ್ನೆಲ್ಲ ಕೇಳಿಸ್ಕೊಂಡಾಗ, ಒಳಗಡೆ ಮಕ್ಕಳು ಮಾತಾಡ್ತಾ ಇರತಕ್ಕಂಥದ್ದನ್ನು ಕೇಳಿಸ್ಕೊಂಡಾಗ ಅವ್ರಿಗೂ ಕೂಡ ಒಂದು ರೀತಿ ನಗು ಅನ್ನತಕ್ಕಂಥದ್ದು ಬಂತು.
ಅದೇ ರೀತಿ ಏನಾಗುತ್ತಾ, ಅವರು ಕೆಮ್ಮದೇನೆ ಒಳಗಡೆಗೆ, ಅಂದರೆ ತಾವು ಬರುವ ಸೂಚನೆಯನ್ನು ಕೊಡದೇನೆ ಒಳಗಡೆಗೆ ಹೊರಟೋದ್ರು. ಅವ್ರು ನೋಡ್ತಾರೆ ನರೇಂದ್ರ ಕೊಠಡಿಯಲ್ಲಿ ಕೈ ಇಟ್ಕೊಂಡು ಅವನು ಹಿಂದಿನ ರಾತ್ರಿಯ ಒಂದು ಸಿನಿಮಾನ ಅವ್ರು ನೋಡ್ತಾ ಇದ್ದಿದ್ದು, ಹೋಗಿ ನೋಡ್ಕೊಂಡು ಬಂದಿದ್ದರ ಬಗ್ಗೆ, ಅಲ್ಲಿನ ಆ ಸಿನಿಮಾದಲ್ಲಿ ಡ್ಯಾನ್ಸ್ ಮಾಡಿದ್ದರ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದಾರೆ. ಮತ್ತು ವಸಂತಿ ಕೂಡ ನಗ್ತಾ ನಗ್ತಾ ಮತ್ತೆ ಅದನ್ನೇ ಆ ಘಟನೆಯನ್ನೇ ಮತ್ತೆ ಅವಳು ರಿಪೀಟ್ ಮಾಡ್ತಾ ಇದ್ದಾಳೆ. ಈ ಅಮರ್ನ ಹೆಂಡತಿ ತನ್ನ ಶರೀರವನ್ನೇ ಮರೆತು ಮಾವನ ಬಂದಾಗ ತನ್ನ ಸೆರಗು ಮೇಲೆ ತಲೆ ಮೇಲೆ ಬಟ್ಟೆ ಹಾಕಿ ಮುಖ ಮುಚ್ಕೋತಾರೆ. ಅದನ್ನು ಕಡೆ ಕೂಡ ಅವಳು ಗಮನ ಇಲ್ಲದೆ ಅವಳು ಕೂಡ ಜೋರಾಗಿ ನಗ್ತಾ ಇದ್ಲು. ಯಾವಾಗ ಗಜಾಧರ್ ಬಾಬುವನ್ನು ನೋಡ್ತಾನೆ ನರೇಂದ್ರ ಜೋರಾಗಿ ತಮಾಷೆಯಾಗಿ ಮಾತಾಡ್ತಾ ಇದ್ದವನು ಸುಮ್ಮನಾಗ್ಬಿಟ್ಟ. ಅವನು ಟೀದು ಬಟ್ಲನ್ನ ಎತ್ಕೊಂಡು ತನ್ನ ಬಾಯಿಗೆ ಇಟ್ಕೊಂಡ. ಸೊಸೆಗೆ ಇವ್ರು ಬಂದಿದ್ದ ಎಚ್ಚರಿಕೆ ಗೊತ್ತಾದ ತಕ್ಷಣ ಅವಳು ತನ್ನ ಸೆರಗನ್ನು ಹೊತ್ಕೊಂಡು ತನ್ನ ಮುಖವನ್ನು ಮುಚ್ಕೊಂಡ್ಬಿಟ್ಲು. ಕೇವಲ ವಸಂತಿ ಮಾತ್ರ ಅಲ್ಲೇ ಇದ್ದು ತನ್ನ ನಗುವನ್ನು ತಡ್ಕೊಳ್ಳೋ ಪ್ರಯತ್ನವನ್ನು ಅವಳು ಮಾಡ್ತಾ ಇದ್ಲು. ಗಜಾಧರ್ ಬಾಬು ನಗ್ತಾನೆ ಹೇಳಿದ್ರು. ಅವ್ರನ್ನೆಲ್ಲ ನೋಡಿಕೊಂಡು, ಯಾಕೆ ನರೇಂದ್ರ, ಯಾತಕ್ಕೆ ಯಾವುದೋ ಇದನ್ನು ನೀನು ಮತ್ತೆ ಅದನ್ನೇ ಎಲ್ಲ ಜ್ಞಾಪಿಸ್ಕೊಂಡು ನಡೆದಿದ್ದ ನಕಲನ್ನ ಮಾಡ್ತಾ ಇದ್ದೆ ಅಲ್ಲ ಅಂತ ಹೇಳ್ತಾನೆ. ಏನದು ಏನು ನಗ್ತಾ ಇದ್ರಲ್ಲ ಅಂತ. ಏನಿಲ್ಲಪ್ಪ ಅಂತ ನರೇಂದ್ರ ಸುಮ್ಮನೆ ಆಗ್ಬಿಡ್ತಾನೆ. ಗಜಾಧರ್ ಬಾಬುಗೆ ಏನು ಇಷ್ಟ ಆಯಿತು ಅಂದರೆ ತಾನು ಕೂಡ ಈ ಮನೋವಿನೋದಲ್ಲಿ ಹೋಗಿ ಸೇರ್ಕೋಬೇಕು ಅಂತ. ಅವ್ರು ಬರ್ತಾ ಇದ್ದಂಗೆ ಎಲ್ಲರೂ ಒಂದು ಥರ ಗಪ್ಚಿಪ್ಪಾಗ್ಬಿಟ್ರು, ಸುಮ್ಮನಾಗ್ಬಿಟ್ರಲ್ಲ. ಅದು ಅವರ ಮನಸ್ಸಿಗೆ ಒಂದು ಸ್ವಲ್ಪ ಬೇಸರವೇ ಆಯಿತು. ಕೂತ್ಕೊಳ್ತಾ ಅವ್ರು ಹೇಳಿದ್ರು, ವಸಂತಿ ನನಗೂ ಕೂಡ ಚಾಯ್ ಕುಡಿಯೋದಕ್ಕೆ ಟೀ ಕೊಡು, ನಿಮ್ಮ ತಾಯಿ ಪೂಜೆ ಮಾಡ್ತಾ ಇರ್ಬೋದು, ಒಳಗಡೆ ನನಗೊಂದು ಕಪ್ ಟೀ ಕೊಡು ಅಂತ ಕೇಳಿದ್ರು. ವಸಂತಿ ತಾಯಿಯ ಕೊಠಡಿ ಕಡೆಗೆ ನೋಡಿದ್ಲು, ಈಗೋ ಬಂದೆ ಅಂತ ಹೇಳಿದ್ಲು. ಮತ್ತು ಕಪ್ಪಿನಲ್ಲಿ ಟೀ ತಗೊಂಡು ಬಂದು ತಂದೆಯವರಿಗೆ ಕೊಟ್ಲು. ಸೊಸೆ ಸುಮ್ಮನೆ ಮೊದಲೇ ಅವಳು ಅಲ್ಲಿಂದಲೇ ಹೊಟ್ಟೆ ಹೋಗ್ಬಿಟ್ಟಿದ್ಲು. ನರೇಂದ್ರ ಕೂಡ ಟೀ ಕೊನೆಯ ಗುಟ್ಟುಕನ್ನು ಅವನು ಕುಡಿದ್ಬಿಟ್ಟು ಅಲ್ಲೇ ಆ ಕಪ್ಪನ್ನು ಇಟ್ಬಿಟ್ಟು ಎದ್ದು ನಿಂತ್ಕೊಂಡು ಬಿಟ್ಟ. ಕೇವಲ ಈಗ ವಸಂತಿ ತಂದೆಯ ಮುಂದೆ ಇದ್ಲು. ಅವರಮ್ಮ ಯಾವಾಗ ಬರ್ತಾಳೆ ಅಂತ ತಾನು ಎದ್ದು ಹೋಗೋಕ್ಕೆ ಅವರಮ್ಮ ಯಾವಾಗ ಬರ್ತಾಳೆ ಅಂತ ಕಾಯ್ತಾ ಇದ್ಲು. ಗಜಾಧರ್ ಬಾಬು ಅವರು ಒಂದೇ ಒಂದು ತೊಟ್ಟು ಟೀಯನ್ನು ಕುಡಿದ್ಬಿಟ್ಟು, ಮಗು ಯಾತಕ್ಕೆ ಟೀ ತುಂಬ ಸಪ್ಪೆ ಆಗಿದೆ ಅಂತ ಹೇಳಿದ್ರು. ಸರಿ ಕೊಡಿ, ಒಂದು ಇನ್ನೊಂದು ಸ್ಪೂನ್ ನಾನು ಅದಕ್ಕೆ ಸಕ್ಕರೆ ಹಾಕೊಂಬಂದು ಕೊಡ್ತೀನಿ ಅಂತ ವಸಂತಿ ಹೇಳಿದ್ಲು. ಅಯ್ಯೋ ಇರಲಿ ಬಿಡಮ್ಮ, ನಿಮ್ಮ ತಾಯಿ ಬರ್ತಾಳೆ ಆವಾಗಲೇ ನಾನು ಕುಡಿತೀನಿ ಅಂತ ಹೇಳಿದ್ರು. ಸ್ವಲ್ಪ ಹೊತ್ತು ಅವರು ಹೆಂಡತಿಯ ಬರ್ಬೋದು ಅಂತ, ಯಾಕೆಂದರೆ ಹೆಂಡತಿ ಬಂದರೆ ಅವಳು ತಯಾರ ಕೊಟ್ಟಂತಹ ಟೀ ಚೆನ್ನಾಗಿರುತ್ತೆ, ಅಂದರೆ ಅವಳು ಹದವಾಗಿ ಮಾಡಿರ್ತಾರೆ ಅಂತ. ಆದ್ದರಿಂದ ಅದ್ರ ಬಗ್ಗೆ ಅವರು ಯೋಚನೆ ಮಾಡ್ತಿದ್ರೆ ಅವ್ರ ಹೆಂಡತಿಯಲ್ಲಿ ತುಳಸಿ ಪೂಜೆ ಮಾಡ್ತಾ ಇದ್ಲು. ಅದನ್ನು ನೋಡ್ತಾ ಇದ್ದಂಗೆ ಅವರಮ್ಮ ಕಾಣಿಸಿದ ತಕ್ಷಣ ವಸಂತಿ ಸಹ ಅಲ್ಲಿಂದ ಎದ್ದುಬಿಟ್ಲು. ಹೆಂಡತಿ ಬಂದು ಗಜಾಧರ್ ಬಾಬು ಅವ್ರನ್ನ ನೋಡಿ ಹೇಳಿದ್ಲು, ಏನು ಒಬ್ಬರೇ ಕೂತಿದ್ದೀರಾ, ಎಲ್ಲರೂ ಎಲ್ಲಿ ಹೊರಟೋದ್ರು ಅಂತ. ಗಜಾಧರ್ ಬಾಬು ಅವರ ಮನಸ್ಸಿನಲ್ಲಿ ಒಂದು ಥರ ಅವರ ಮಾತು ಇವ್ರು ನಡ್ಕೊಂಡಿದ್ದು ಎಲ್ಲ ನೆನಪಿಗೆ ಬಂದು ಒಂಥರ ಒಂದು ಗಂಟು ಕಟ್ಕೊಂಡಂಗೆ ಅವರಿಗೆ ಆಯಿತು. ಎಲ್ಲರೂ ಅವರವ್ರ ಕೆಲಸಕ್ಕೆ ಅವರವ್ರು ಹೋದರು ಬಿಡು, ಅವ್ರ ಮಕ್ಕಳಲ್ವಾ ಅಂತ ಹೇಳಿದ್ರು. ಹೆಂಡತಿ ಬಂದು ಅವ್ರ ಮುಂದೆ ಕೂತ್ಕೊಂಡ್ಲು. ಅವಳು ತನ್ನ ಹುಬ್ಬನ್ನು ಪ್ರಶ್ನಾರ್ಥಕವಾಗಿ ಇಟ್ಕೊಂಡು ನಾಲ್ಕು ಕಡೆ ಬಿದ್ದಿದ್ದಂತಹ ಮನೆಯಲ್ಲಿ ಎಲ್ಲರೂ ತಿಂದುಬಿಟ್ಟು ಕುಡಿದ್ಬಿಟ್ಟು ಅಲ್ಲಲ್ಲಲ್ಲಲ್ಲಿ ಹಾಕ್ಬಿಟ್ಟು ಹೋಗಿರತಕ್ಕಂತಹ ಎಂಜಿಲು ತಟ್ಟೆಗಳು ಪಾತ್ರೆಗಳನ್ನು ನೋಡಿಬಿಟ್ಟು ಹೇಳಿದ್ಲು, ಏ ಇಡೀ ಮನೆಯೇ ಬರೀ ಎಂಜಿಲ್ ಮನೆಯಿದ, ಎಂಜಿಲ್ ಪಾತ್ರೆಗಳು ಅಲ್ಲಲ್ಲೇ ಬಿದ್ದಿದೆ, ಏನು ಈ ಮನೆಯಲ್ಲಿ ಒಂಚೂರು ಧರ್ಮ ಕರ್ಮ ಅನ್ನತಕ್ಕಂಥದ್ದು ಇಲ್ಲ, ಒಂದು ನೆಟ್ಟಿಗೆ ನನಗೊಂದು ಪೂಜೆ ಮಾಡೋದಕ್ಕೆ ಕೂಡ ಪುರುಸೊತ್ತು ಇಲ್ಲ, ಅದರ ಅಷ್ಟೊಳಗೆ ಇಷ್ಟೆಲ್ಲ ಮಾಡಿ ಹಾಕ್ಬಿಡ್ತಾರೆ ಅಂತ ಅವಳು ಆತನ ಸೇವಕನನ್ನು ಕರೆದು ಎಲ್ಲಿ ಹೋಗಿದೀಯಪ್ಪ ಅಂತ ಕರೆದು, ಯಾವಾಗ ಉತ್ತರ ಸಿಗಲಿಲ್ವೋ ಆವಾಗ ಜೋರು ಎತ್ತರದ ಧ್ವನಿಯಲ್ಲಿ ಮತ್ತೆ ಗಂಡನ ಕಡೆ ನೋಡ್ಕೊಂಡು ಹೇಳಿದ್ಲು, ಎಲ್ಲೋ ಹೊಸೆ ಕಳಿಸಿರ್ಬೋದು ಅಂತ ಕಾಣಿಸುತ್ತೆ ಪೇಟೆಗೆ ಏನೋ ತೊಗೊಂಬರೋದಕ್ಕೆ ಅಂತ ಹೇಳಿಬಿಟ್ಟು ಒಂದು ದೀರ್ಘವಾದ ನಿಟ್ಟು ಸೀರೆಯನ್ನು ಬಿಟ್ಬಿಟ್ಟು ಸುಮ್ಮನೆ ಆಗ್ಬಿಟ್ಲು ಅವಳು. ಗಜಾಧರ್ ಬಾಬು ಕೂತ್ಕೊಂಡು ಟೀ ಕುಡ್ಕೊಂಡು ಟಿಫನ್ ತಿಂತ ತಿನ್ನೋದಕ್ಕೆ
ಅವರು ವೆಯ್ಟ್ ಮಾಡ್ತಾ ಇದ್ರು, ಹೆಂಡತಿ ತಂದ್ಕೊಡ್ಲಿ ಅಂತ ಕಾಯ್ತಾ ಇದ್ರು. ಅಷ್ಟರಲ್ಲಿ ಅಕಸ್ಮಾತ್ತಾಗಿ ಗಣೇಶಿಯ ನೆನಪು ಅವ್ರಿಗೆ, ಅಲ್ಲಿದ್ನಲ್ಲ ಸೇವಕ ಇವ್ರಿಗೆ ಸೇವೆ ಮಾಡ್ತಿದ್ನಲ್ಲ ಅವನ ನೆನಪು ಬಂತು. ಅಯ್ಯೋ, ದಿನ ಬೆಳಗ್ಗೆ ಆ ಪ್ಯಾಸೆಂಜರ್ ಬರೋದಕ್ಕೆ ಮೊದಲೇ ನನಗೆ ಬಿಸಿ ಬಿಸಿ ಪೂರಿಗಳನ್ನ ಜಿಲೇಬಿಗಳನ್ನೆಲ್ಲ ಅವನು ಮಾಡ್ತಾ ಇದ್ದ. ಗಜಾಧರ್ ಬಾಬು ಯಾವಾಗ ಎದ್ದು ರೆಡಿ ಆಗ್ತಿದ್ರೋ ಆಗಲೇ ಜಿಲೇಬಿ ಮತ್ತು ಟೀ ಎರಡನ್ನು ಟೇಬಲ್ನಲ್ಲಿ ರೆಡಿಯಾಗಿ ಅವನು ಇಟ್ಬಿಡ್ತಾ ಇದ್ದ. ಟೀ ಸಹ ಎಷ್ಟು ಟೇಸ್ಟಿಯಾಗಿ, ಎಷ್ಟು ಸ್ಟ್ರಾಂಗ್ ಆಗಿ, ಎಷ್ಟು ಚೆನ್ನಾಗಿ ಮಾಡಿ ಆ ದೊಡ್ಡ ಕಂಚಿನ ಲೋಟದಲ್ಲಿ ಮೇಲಿನವರೆಗೂ ತುಂಬಿ ಕೊಡ್ತಾ ಇದ್ದ. ಅದು ಎಷ್ಟು ಸಕ್ಕರೆ, ಅದಕ್ಕೆ ಸಿಹಿ ಸಿಹಿಯಾಗಿ ಒಂದೂವರೆ ಎರಡೂವರೆ ಚಮಚ ಸಕ್ಕರೆ ಕೂಡ ಹಾಕಿ ಮೇಲ್ಗಡೆ ಕೆನೆ ಬೇರೆ, ಹಾಲಿನ ಕೆನೆ ಬೇರೆ ಹಾಕಿ ಕೊಡ್ತಾ ಇದ್ದ. ಪ್ಯಾಸೆಂಜರು ನಾರೀಪುರಕ್ಕೆ ಹೋಗುತ್ತೋ ಇಲ್ವೋ, ಗಣೇಶ ಆಗಲೇ ಟೀ ಕೊಡೋದಕ್ಕೆ ಒಂದು ನಿಮಿಷ ಕೂಡ ತಡ ಮಾಡ್ತಾ ಇರಲಿಲ್ಲ. ಎಂತಹ ದಿವಸಗಳು, ಏನು ಹೇಳೋದು, ಅದನ್ನೆಲ್ಲ ಜ್ಞಾಪಿಸ್ಕೊಂಡು ಅಂತ ಅವ್ನು ಮಾಡ್ತಿದ್ದ ಸೇವೆ ನೆನಪು ಈಗ ಅವ್ರಿಗೆ ಬಂತು. ಹೆಂಡತಿಯ ಒಂದು ಕಳಕಳಿಯ ಧ್ವನಿಯನ್ನು ಕೇಳಿ ಅವರ ವಿಚಾರಗಳು ಅಲ್ಲಿಗೆ ನಿಂತು ಹೋಯಿತು. ಅವಳು ಹೇಳ್ತಾ ಇದ್ಲು, ಇಡೀ ದಿನ ಈ ನನಗೆ ಇಷ್ಟು ಕೆಲಸ ಮಾಡಿ ಮಾಡಿ ಸಾಕಾಗ್ಬಿಟ್ಟಿದೆ, ಈ ಸಂಸಾರದ ಜವಾಬ್ದಾರಿ, ಇದ್ರ ಹಿಂದೆ ಹೋರಾಡಿ ಹೋರಾಡಿನೇ ನನ್ನ ವಯಸ್ಸೆಲ್ಲ ಇದರಲ್ಲೇ ಕಳೆದು ಹೋಯಿತು, ಯಾರೂ ನಂಗೊಂಚೂರು ಹೆಲ್ಪ್ ಮಾಡೋರೇ ಇಲ್ಲ ಅಂತ ಗೊಣಗ್ತಿದ್ಲು. ಏನು ಸೊಸೆ ಏನು ಮಾಡ್ತಾಳೆ ಅಂತ ಗಜಾಧರ್ ಬಾಬುರವ್ರು ಕೇಳಿದ್ರು. ಏನು ಮಾಡ್ತಾಳೆ, ಸುಮ್ಮನೆ ಕೂತಿರ್ತಾಳೆ ಅಂತ ಅವ್ರು ಹೇಳಿದ್ರು. ಗಜಾಧರ್ ಬಾಬು ಎಚ್ಚರಿಕೆಯಿಂದ ಬಂದು ಹೇಳಿದ್ರು, ಹೋಗ್ಲಿ ವಸಂತಿ ಅಂತ ಕರೆದ್ರು ಅವ್ರನ್ನ. ವಸಂತಿ, ಅತ್ತಿಗೆ ಕೊಠಡಿ ಒಳಗೆ ಕೂತ್ಕೊಂಡು ಏನು ಮಾಡ್ತಾ ಇದೀಯಾ, ಬಾ ಅಮ್ಮನಿಗೂ ಇವಾಗಾಗಲೇ ಇವನ ಮೇಲೆ ನೀನು ಸಾಯಂಕಾಲದ ಅಡುಗೆಯನ್ನು ನೀನು ಮಾಡೋ ಜವಾಬ್ದಾರಿಯನ್ನು ಹೊತ್ಕೊ, ಬೆಳಗಿನ ಹೊತ್ತು ಅಡುಗೆ ಮಾಡೋ ಜವಾಬ್ದಾರಿ ನಿಮ್ಮ ಅತ್ತಿಗೆ ಮಾಡಲಿ ಅಂತ ವರ್ಕ್ ಅಲಾಟ್ಮೆಂಟ್ ಥರ ಇವರು ಹೇಳಿಬಿಟ್ರು. ಈಗ ವಸಂತಿ ಮಕವನ್ನು ತಿರುಗಿಸ್ಕೊಂಡು ಹೇಳಿದ್ಲು, ನಾವು ಓದಬೇಡ್ವಾ, ನಮಗೆಲ್ಲಿದೆ ಟೈಮು ಅಂತ. ಆಗ ಗಜಾಧರ್ ಬಾಬು ಬಹಳ ಪ್ರೀತಿಯಿಂದ ಹೇಳಿದ್ಲು, ನೋಡಮ್ಮ ನೀನು ಬೆಳಗ್ಗೆ ಹೊತ್ತು ಓದ್ಕೋ, ನಿಮ್ಮಮ್ಮ ಇವರಿಗೆ ಈಗ ವಯಸ್ಸಾಗಿಬಿಟ್ಟಿದೆ, ಅವಳಿಗೂ ಶರೀರದಲ್ಲಿ ಮೊದಲಿದ್ದಷ್ಟು ಶಕ್ತಿ ಇಲ್ಲ, ನೀನು ಕೂಡ ನಿಮ್ಮ ಅತ್ತೆಗೆ ಇದ್ದಾಳೆ, ನೀವಿಬ್ಬರು ಸೇರಿ ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ಹಂಚಿಕೊಂಡು ಕೆಲಸ ಮಾಡಿ ಅಂತ ಹೇಳಿದ್ರು. ವಸಂತಿ ಸುಮ್ಮನೆ ಆಗ್ಬಿಟ್ಲು. ಅವಳು ಹೋದ ನಂತರ ಅವಳ ತಾಯಿ ಮೆತ್ತಗೆ ಹೇಳಿದ್ಲು, ಅಯ್ಯೋ ಓದೋದು ಬರೀ ನೆಪದ ಮಾತಷ್ಟೇ, ಇವಳಿಗೆ ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟೇ ಇಲ್ಲ ಅಂತ ಹೇಳಿದ್ಲು. ಅವಳ ಫ್ರೆಂಡ್ ಒಬ್ಳು ಶೀಲಾ ಇದ್ದಾಳಲ್ಲ, ಯಾವಾಗಲೂ ಅವ್ರ ಮನೇಲಿ ದೊಡ್ಡ ದೊಡ್ಡ ಹುಡುಗರಿದ್ದಾರೆ, ಅವ್ರ ಮನೆಗೆ ಹೋಗಿ ಹಡ್ಸ ಕೂತ್ಕೋತಾಳೆ, ನನಗೆ ನಾನು ಹೇಳಿದ್ರೆ ನನ್ನ ಮಾತನ್ನು ಅವಳು ಕೇಳೋದು ಇಲ್ಲ, ಹೇಳಿದ್ರು ಅವ್ರ ಮನೆಗೆ ಹೋಗೋಗಿ ಕೂತ್ಕೊತಾಳೆ ಮಾತಾಡೋಕ್ಕೆ ಅಂತ ತಾಯಿ ಗೊಣಗಿದ್ಲು. ಟಿಫನ್ನನ್ನು ತೊಗೊಂಬಂದು ಆದಮೇಲೆ ಗಜಾಧರ್ ಬಾಬು ಮುಂದಿನ ವರಾಂಡದಲ್ಲಿ ಹೊರಟೋದ್ರು. ಮನೆ ತುಂಬ ಚಿಕ್ಕದಾಗಿತ್ತು. ಅಲ್ಲಿ ಒಂದು ವ್ಯವಸ್ಥೆ ಹೇಗಿತ್ತು ಅಂದರೆ, ಗಜಾಧರ್ ಬಾಬು ಅವರಿಗೋಸ್ಕರ ಅಂತ ಒಂದು ಅಲ್ಲಿ ಕ್ವಾರ್ಟರ್ಸ್ನ ಫ್ರೀಯಾಗಿದ್ದರು ಅವರು. ಇಲ್ಲಿ ಅಷ್ಟು ಅವಕಾಶ ದೊಡ್ಡ ಜಾಗ ಯಾವುದು ಇವರಿಗೆ, ಇವರಿಗೆ ಸಪ್ರೇಟಾಗಿ ಇರಲಿಲ್ಲ. ಹೇಗಪ್ಪ ಅಂದರೆ, ಯಾರು ಅತಿಥಿಗಳು ಬಂದರೆ ಅಂದರೆ, ಮುಂದೆ ಈ ವರಾಂಡ ಥರ ಚಿಕ್ಕದಾಗಿತ್ತು, ಒಂಥರ ಟೆಂಪ್ರವರಿ ಅರೇಂಜ್ಮೆಂಟ್ ಮಾಡ್ತೀವಲ್ಲ ಯಾರು ಬಂದು ದಿವಸ ಅವರಿಗೆ, ಆ ರೀತಿ ಇಲ್ಲಿ ಅಲ್ಲಿ ಕೂತ್ಕೊಳ್ಳೋಕ್ಕೆ ಎಲ್ರಿಗೂ ಹಾಕಿದ್ದಂಥ ಕುರ್ಚಿಗಳನ್ನೆಲ್ಲ ತೆಗೆದ್ಬಿಟ್ಟು ಮಧ್ಯದಲ್ಲಿ ಇವರಿಗೆ ಒಂದು ಚಿಕ್ಕದಾದಂತಹ ಒಂದು ಸಣ್ಣ ಫೋಲ್ಡಬಲ್ ಕಾಟನ್ನು ಅಲ್ಲಿ ಹಾಕಿದರು. ಗಜಾಧರ್ ಬಾಬು ಆ ಕೊಠಡಿನಲ್ಲಿ ಎಲ್ಲೇ ಕೂತಿರೋರು ಅನಾಯಾಸವಾಗಿ ಒಂದು ತಾನೇನೋ ಒಂಟಿಯಾಗಿದ್ದೀನಿ ಎನ್ನುವ ಒಂದು ಅನುಭವ ಅವರಿಗೆ, ತನ್ನ ಒಂದು ಅಸ್ಥಾಯಿತ್ವದ ಒಂದು ಅನುಭವ ಆಗತೊಡಗಿತ್ತಾರೆ ಅವರಿಗೆ. ಅವರಿಗೆ ನೆನಪು ಯಾವಾಗಲೂ ಬರ್ತಾ ಇದ್ದಿದ್ದು ಏನಂದರೆ, ಆ ರೈಲ್ ಗಾಡಿಗಳು ಬರುತ್ತಿದ್ದು ಹೋಗ್ತಿದ್ದು ಸ್ವಲ್ಪ ಹೊತ್ತು ನಿಂತ್ಕೊತಾ ಇದ್ದಿದ್ದು, ಅದೇ ಎಲ್ಲ ಕಣ್ಣಿನ ಮುಂದೆ ಆ ಚಿತ್ರಗಳೇ ಬರ್ತಾ ಇದ್ವು ಇವರಿಗೆ. ಮನೆ ಚಿಕ್ಕದಾಗಿದ್ದ ಕಾರಣ ಮುಂದಿನ ವರಾಂಡದಲ್ಲೇ ಇವರು ಇರಬೇಕಾಗಿ ಬಂತು. ಅವ್ರ ಹೆಂಡತಿ ಒಳಗಡೆ ಒಂದು ಚಿಕ್ಕ ಕೊಠಡಿ ಏನೋ ಇತ್ತು. ಅದರಲ್ಲಿ ಹೇಗಪ್ಪ ಅಂದರೆ, ಒಂದು ಕಡೆಗೆ ಎಲ್ಲನೂ ಈ ಉಪ್ಪಿನಕಾಯಿ ಇಟ್ಟಿದ್ದಂತಹ ಜಾಡಿಗಳು, ಈ ಬೇಳೆ ಅಕ್ಕಿ ಬೇಳೆ ಬೇರೆ ತುಪ್ಪ ಎಣ್ಣೆ ಇವುಗಳು ಡಬ್ಬಗಳೆಲ್ಲ ಇತ್ತು. ಇನ್ನೊಂದು ಕಡೆಗೆ ಎಡಗಡೆಗೆ ಅದೆಲ್ಲ ಕಾಲಾಗಿದ್ದರೆ ಬಲಭಾಗದಲ್ಲಿ ಹಳೆಯ ರಜಾಯಿಗಳು ಇವುಗಳನ್ನೆಲ್ಲನೂ ಕಟ್ಟಿಬಿಟ್ಟು ಮೇಲ್ಗಡೆ ಒಂದು ಹಗ್ಗದಲ್ಲಿ ಹಗ್ಗ ಕಟ್ಟಿ ಅದರ ಮೇಲೆ ಎಲ್ಲ ಹಂಗಂಗೆ ಅದನ್ನು ಹರಿವಿದ್ರು. ಅದರ ಬಳಿಯಲ್ಲೇ ಒಂದು ದೊಡ್ಡ ಟಿನ್ ಇತ್ತು. ಅದರೊಳಗೆ ಏನಪ್ಪ ಅಂದರೆ, ಎಲ್ಲರೂ ಸ್ನಾನ ಮಾಡಿದ್ರೆ ದಿವ್ಸದ ಎಲ್ಲರೂ ಒಗೆದಿದ್ದ ಬಟ್ಟೆನ ಆ ಬಾಕ್ಸ್ನಲ್ಲಿ ಮಡಿಸಿ ಹಾಕ್ತಾ ಇದ್ರು. ಮಧ್ಯದಲ್ಲಿ
ಒಂದೇ ಒಂದು ಇಷ್ಟಗಳ ಜಾಗ ಇತ್ತು, ಅಲ್ಲೇ ಇವಳು ಮಲ್ಕೋಬೇಕಾಗಿತ್ತು. ಇನ್ನೊಂದು ಸಣ್ಣದು ಒಂದು ಇದರ ಟೈಪ್ ಗೋಡೆ ಒಳಗೆ ಒಂದು ಬಾಕ್ಸ್ ಟೈಪ್ ಇತ್ತು, ಅದರಲ್ಲಿ ವಸಂತಿಯ ಬಟ್ಟೆಗಳು ಬಿದ್ದಿದ್ವು. ಒಂದು ಬೇಜವಾಬ್ದಾರಿಯಿಂದ ಅದನ್ನು ಮಡಿಸಿ ಕ್ಲೀನಪ್ ಕೂಡ ಅವಳು ಇಟ್ಟಿರಲಿಲ್ಲ. ಮನೆ ಎರಡನೆಯ ಕೊಠಡಿ ಮಗ ಸೊಸೆ ಅದರಲ್ಲಿ ಇದ್ದರು. ಮೂರನೇ ಕೊಠಡಿ ಈಗ ಅವರು ಕೂತಿದಾರಲ್ಲ ಇಷ್ಟಗಳ ಜಾಗ, ಅದೇ ಆಗಿತ್ತು. ಈಗ ಗಜಾಧರ್ ಬಾಬುವಿಗೆ ಬರೋದಕ್ಕೆ ಮೊದಲು ಅದರಲ್ಲಿ ಅವನ ದೊಡ್ಡ ಮಗ ಅಮರ ತನ್ನ ಅತ್ತೆ ಮನೆಯಿಂದ ಬರುವಾಗ ಬೆತ್ತದ ಮೂರು ಕುರ್ಚಿಗಳ ಸೆಟ್ಟನ್ನು ತಗೊಂಡು ಬಂದಿದ್ದ. ಆ ಕುರ್ಚಿಗಳ ಮೇಲೆ ಒಂದು ನೀಲಿ ದಿಂಬುಗಳನ್ನೆಲ್ಲ ಜೋಡಿಸಿಟ್ಟಿದ್ರು. ಸೊಸೆ ಅವುಗಳ ಮೇಲೆ ತನ್ನ ಕುಶಲ ಕಾರ್ಯವನ್ನು ತಾನೇ ಕೈನಲ್ಲಿ ಅವಳೆಲ್ಲನೂ ಅದಕ್ಕೆಲ್ಲ ಎಂಬ್ರಾಯ್ಡ್ರಿ ಮಾಡಿದ್ಲು. ಯಾವಾಗ ಅವರು ಹೆಂಡತಿ ದೊಡ್ಡದಾಗಿ ಯಾವುದೇ ಒಂದು ತೊಂದರೆ ಅಥವಾ ಬರೋರು ಹೋಗೋರು ಕಡಿಮೆ ಇದ್ದಾಗ ಏನು ಬಂದವರು ಬಂದಾಗ ಹೊರಗಡೆ ವಾರಾಣದಲ್ಲಿ ಕೂತ್ಕೊಳ್ಳೋರು ಎದ್ದು ಹೊರಟೋಗ್ಬಿಡ್ತಾ ಇದ್ರು. ಅವ್ರು ಯಾರೂ ಇಡೀ ದಿನ ಆಗಲು ಪೂರ್ತಿ ಅಲ್ಲಿ ಇರ್ತಾ ಇರಲಿಲ್ಲ. ಈಗ ಗಜಾಧರ್ ಬಾಬುರವ್ರಿಗೆ ಈ ಮನೆಯ ಎಲ್ಲ ವಿಷಯಗಳ ಎಲ್ಲ ಗಮನಕ್ಕೆ ಬಂದಾಗ ಸ್ವಲ್ಪ ಬೇಸರವೂ ಆಗ್ತಿತ್ತು. ಅವರೇ ಇವಾಗ ಮನೆಯ ಒಂದು ಇದನ್ನೆಲ್ಲ ತಾವೇ ನೋಡ್ಕೋತೀವಿ ಅನ್ನುವ ಭಾವನೆ ಅವರಿಗೆ, ನಾನೇ ಇನ್ಮೇಲೆಲ್ಲ ಮೇಂಟೈನ್ ಮಾಡಬೇಕು ಅಂತ ಅನ್ಕೊತಾ ಇದ್ರು. ಆವಾಗ ಏನಪ್ಪ ಅಂದರೆ ಅವ್ರ ಹೆಂಡತಿಗೆ ಹೇಳಿದ್ರು, ನೋಡು ನಾನು ರಿಟೈರ್ ಆಗಿದ್ದರಿಂದ ನನಗೆ ಮೊದಲು ಬರುವಷ್ಟು ಸಂಬಳ ಇವಾಗ ಬರೋದಿಲ್ಲ, ಆದ್ದರಿಂದ ಕಮ್ಮಿ ಖರ್ಚು ಮಾಡಬೇಕು ಅಂತ ಹೇಳಿದ್ರು. ಅಯ್ಯೋ ಏನು ಖರ್ಚು ಕಮ್ಮಿ ಮಾಡೋಕ್ಕಾಗುತ್ತೆ, ಯಾರ ಹೊಟ್ಟೆನ ಕಟ್ಟೋಕ್ಕಾಗುತ್ತೆ, ಇಲ್ಲಿ ನಾನು ಎಲ್ರಿಗೂ ಮಾಡಿ ಮಾಡಿ ನಾನು ಮುದುಕಿ ಆಗಿಬಿಟ್ಟಿದ್ದೀನಿ ಅಂತ. ನನ್ನ ಕಷ್ಟ ಏನು ಅಂತ ಯಾರೂ ಅರ್ಥ ಮಾಡ್ಕೊಳ್ಳಲ್ಲ, ಎಲ್ಲರೂ ಅವರವ್ರ ಕಷ್ಟ ಅವರವ್ರದೇ ಹೇಳ್ಕೊತಾ ಇರ್ತಾರೆ ಅಂತ ಹೆಂಡತಿ ಹೇಳಿದ್ರು. ಗಜಾಧರ್ ಬಾಬು ಅವರು ವಿಸ್ಮಿತ ದೃಷ್ಟಿಯಿಂದ ಹೆಂಡತಿ ಕಡೆಗೆ ನೋಡಿದ್ರು. ಅವ್ರಿಗೆ ತಮ್ಮ ಒಂದು ಬೇಸರವನ್ನು ಮುಚ್ಚಿಟ್ಕೊಳ್ಳೋದಕ್ಕಾಗಲಿಲ್ಲ. ಅವರು ಹೆಂಡತಿ ಸುಸ್ತಾಗಿರತಕ್ಕಂಥದ್ದು ಈ ಹೋರಾಟ ಈ ಸಂಸಾರ ಇದರ ಜೊತೆಯಲ್ಲಿ ಹೋರಾಡಿ ಅವಳು ತುಂಬ ಸೋತು ಹೋಗ್ಬಿಟ್ಟಿದ್ದಾಳೆ ಅನ್ನೋದು ಗೊತ್ತಾದಾಗ ಅದನ್ನು ಅವಳು ಹೇಳ್ತಾನೆ ಇರ್ತಿದ್ಲು ಯಾವಾಗಲೂ. ಇದು ಸ್ವಾಭಾವಿಕ ನಿಜ, ಅವಳಿಗೂ ಸಾಕಾಗಿತ್ತು. ಒಂದು ಅವಳು ಕಷ್ಟ ಹೇಳ್ಕೊಂಡಾಗ ಆ ಹೆಂಡತಿಯಾದವಳು ಒಂದು ಸಹಾನುಭೂತಿಗಾದರೂ ಒಂದು ಮಾತನ್ನು ಅವರ ಹತ್ರ ಹೇಳಲಿಲ್ಲ. ಅವಳು ಹೇಳಿದ ಈ ತರಹದ ವರಸೆ ಮಾತುಗಳು ಇವ್ರ ಮನಸ್ಸಿಗೂ ಸ್ವಲ್ಪ ನೋವನ್ನೇ ಉಂಟು ಮಾಡಿತ್ತು. ಏನೋ ಹೇಳಿದಾಗ ಆಯಿತು ಏನೋ ಒಂದು ವ್ಯವಸ್ಥೆ ಮಾಡೋಣ, ಏನು ಯೋಚನೆ ಮಾಡೋದು ಬೇಡ ಅಂತ ಅವಳು ಹೇಳಿದರೆ ಇವ್ರಿಗೂ ಒಂದು ರೀತಿ ಒಂದು ಹೆಚ್ಚು ಸಂತೋಷನೂ ಆಗ್ತಿತ್ತು. ಆದರೆ ಬರೀ ತನಗೆ ತನ್ನ ತೊಂದರೆ ಏನೇ ಅವಳು ಇವ್ರ ಮುಂದೆ ತೋಡ್ಕೊಂಡಿದ್ದರಿಂದ ಇವರಿಗೆ ಒಂದು ರೀತಿ ತಾನು ಅಸಹಾಯಕನಾದ ಹಾಗೆ, ನನಗೆ ಯಾತಕ್ಕೆ ಬೇಕಿದೆಲ್ಲ ಜವಾಬ್ದಾರಿ ಅಂತಲೂ ಇವರು. ಇದಕ್ಕೆಲ್ಲ ಕುಟುಂಬದಲ್ಲಿ ಇಷ್ಟು ಅವ್ಯವಸ್ಥೆ ಆಗಿದೆ, ಹೆಂಡತಿ ಕಷ್ಟ ಆಗ್ತಿದೆ ಅಂದರೆ ಅವರ ಮಾತುಗಳು ಏನು ಅಂದರೆ ಇದಕ್ಕೆಲ್ಲ ನಾನೇ ಜವಾಬ್ದಾರ ಅನ್ನುವಂತೆ ಮಾತನ್ನು ಆಡ್ತಿದ್ಲವಳು. ನಿನ್ನ ಹತ್ರ ನಿನಗೇನು ಏನು ನಾನು ಕೊರತೆ ಮಾಡಿದ್ದೀನಿ, ಮನೆಯಲ್ಲಿ ನಿಂಗೆ ಸೊಸೆ ಇದ್ದಾಳೆ, ಮಗ ಇದ್ದಾನೆ, ಮಕ್ಕಳಿದ್ದಾರೆ, ಮತ್ತು ನಿಂಗೇನು ಬೇಕು? ಮನುಷ್ಯನಿಗೆ ಕೇವಲ ಹಣ ಹೊಂದಿದ್ದರೆ ಅವನು ಶ್ರೀಮಂತ ಆಗುತ್ತಾನೆ ಅಷ್ಟೇ, ಅವನಿಗೆ ಸಮಾಧಾನನೂ ಜೊತೆಯಲ್ಲಿರಬೇಕು ಅಂತ ಹೇಳ್ತಾ ಅವರು ಆ ಮಾತನ್ನು ಅವರು ಹೇಳಿದರು. ತಮ್ಮ ಮನಸ್ಸಿನ ಒಳಗಡೆಗೆ ಯಾವ ಭಾವ ಇತ್ತೋ ಅದನ್ನು ಅವರು ಹೆಂಡತಿ ಮುಂದೆ ಅವರು ಹೇಳಿದರು. ಆದರೆ ಅದು ಅವಳಿಗೆ ಅಷ್ಟು ಸೂಕ್ಷ್ಮವಾಗಿ ಇವರು ಹೇಳಿದ್ದಂಥದ್ದು ಅವಳು ಗ್ರಹಿಸ್ಕೊಳ್ಳಿಲ್ಲ. ಹೌದೌದು ತುಂಬ ಸುಖ ಇದೆ, ನನಗೇನು ಸೊಸೆ ಇದ್ದಾಳೆ, ಹೌದು ಅಡುಗೆ ಮಾಡ್ತಾಳ, ನಾನೇ ಎಲ್ಲಾನು ಮಾಡಬೇಕು, ಎಲ್ಲ ನೋಡ್ತಿದ್ದೀರಲ್ವಾ ಅಂತ ಹೇಳಿಬಿಟ್ಟು ಹೆಂಡತಿ ಹಾಗೆ ಕಣ್ಣು ಮುಚ್ಕೊಂಡು ಮಲಕ್ಕೊಂಡೇ ಬಿಟ್ಲು. ಗಜಾಧರ್ ಬಾಬು ಕೂತಿದ್ರು, ಹೆಂಡತಿನ ನೋಡ್ತಾ ಇದ್ರು. ಆಗ ಅವ್ರು ಅನ್ಕೊಂಡ್ರು, ಆ ಹೆಂಡತಿನ ನೋಡಿದಾಗ ಯಾವ ಕೈಗಳು ಎಷ್ಟು ಕೋಮಲವಾದಂತಹ ಸ್ಪರ್ಶವನ್ನು ಕೊಡ್ತಾ ಇತ್ತೋ, ಯಾವ ಮುಖ ಮುಗುಳು ನಗುತ್ತಾ ಇತ್ತೋ, ಅದನ್ನೆಲ್ಲ ಅದ ಆ ತಮ್ಮ ಸಂಪೂರ್ಣ ಜೀವನವನ್ನು ಅವಳ ಜೊತೆ ಅವರು ಕಳೆದಿದ್ದಂಥದ್ದನ್ನೆಲ್ಲ ನೆನೆಸ್ಕೊಂಡ್ರು. ಅಂತಹ ಲಾವಣ್ಯಮಯಿ ಯುವತಿಯಾದಂಥವಳು ಈವಾಗ ತನ್ನ ಲಾವಣ್ಯವನ್ನೆಲ್ಲ ಕಳ್ಕೊಂಡ್ಬಿಟ್ಟಿದ್ದಾಳೆ, ಇವತ್ತು ಒಂದು ದೊಡ್ಡ ಹೆಂಗಸಿನ ಹಾಗೆ ಮುದುಕಿ ಆಗಿಬಿಟ್ಟಿದ್ದಾಳೆ ಅವಳು. ಅವಳ ಮನಸ್ಸಿನಲ್ಲಿ ಹೇಗೆ ಅಂದರೆ ಇದೆಲ್ಲವೂ ಕೂಡ ಇವರಿಗೆ
ಹಿಂದಿನ ಘಟನೆಗಳು ಎಲ್ಲ ನೆನೆಸ್ಕೊಂಡಾಗ ಅವೆಲ್ಲ ಅಪರಿಚಿತವಾದ ಹಾಗೆ ಭಾಸ ಆಗುತ್ತೆ. ಗಾಢವಾದ ನಿದ್ರೆಯಲ್ಲಿ ಅವಳ ಹೆಂಡತಿ ಗೊರಕೆ ಹೊಡಿತಾ ಮಲಗಿದ್ದಾಳೆ. ಅವಳ ಶರೀರ ದಪ್ಪವಾಗಿ ಬಿಟ್ಟಿದೆ, ಕುರೂಪವಾಗಿದೆ. ಅವಳ ಮುಖದಲ್ಲಿ ಇದ್ದಂತಹ ಕಾಂತಿ ಎನ್ನತಕ್ಕಂಥದ್ದೇನೆ ಒಣಗಿ ಹೋಗ್ಬಿಟ್ಟಿತ್ತು. ಗಜಾಧರ್ ಬಾಬು ಬಹಳ ಹೊತ್ತಿನವರೆಗೆ ದೃಷ್ಟಿಸಿ ತನ್ನ ಹೆಂಡತಿ ಕಡೆ ನೋಡ್ತಾನೆ ಇದ್ರು. ಮತ್ತೆ ಅವರು ಬೇರೆ ಕಡೆಗೆ ತಲೆಯನ್ನು ಎತ್ತಿ ಮೇಲಿನ ಛಾವಣಿಯನ್ನು ನೋಡ್ತಿದ್ರು, ಅವಳ ಕಡೆನೂ ನೋಡ್ತಾ ಇದ್ರು. ಒಳಗಡೆ ಏನೋ ಕೆಳಗಡೆಗೆ ಬಿದ್ದಂತಹ ಶಬ್ದವನ್ನು ಕೇಳಿ ಮಲಗಿದ್ದಂತಹ ಹೆಂಡತಿ ದಡಬಡ ಇಸ್ಕೊಂಡು ಬೇಗ ಎದ್ದು, ಓ ಬೆಕ್ಕು ಬಂದು ಏನೋ ಬೀಳಿಸ್ಬಿಟ್ಟಿರ್ಬೋದು ಅಂತ ಅವಳು ಒಳಗಡೆ ಓಡ್ ಹೋದ್ಲು. ಸ್ವಲ್ಪ ಹೊತ್ತಿನಲ್ಲೇ ವಾಪಸ್ ಬಂದು ಅವಳು ಹೇಳಿದ್ಲು, ನೋಡಿದ್ರ ನನ್ನ ಸೊಸೆ ಎಲ್ಲ ಮಾಡಲಿ ಅಂತೀರಲ್ಲ, ಏನೋ ಅಡುಗೆ ಮನೆ ಬಾಗಿಲು ಕೂಡ ಅವಳು ಸರಿಯಾಗಿ ಹಾಕ್ಕೊಂಡು ಬಂದಿಲ್ಲ, ಹಾಗೆ ಬಿಟ್ಟು ಬಂದಿದ್ದಾಳೆ. ಈಗ ಬೆಕ್ಕು ಬಂದು ಅದನ್ನು ಕೆಳಗಡೆಗೆ ಚೆಲ್ಲಿಬಿಟ್ಟು ಹೊರಟೋಯ್ತು. ಈಗ ಎಲ್ರಿಗೂ ಬೇಕು, ಊಟಕ್ಕೆ ಬೇಕು, ಈ ರೀತಿ ಎಲ್ಲ ಬೇಳೆ ಬೇಯಿಸಿದ್ದೆಲ್ಲ ಚೆಲ್ಲಿ ಹೋಯ್ತಲ್ಲ, ಇನ್ನು ಎಲ್ರಿಗೂ ಏನು ಊಟಕ್ಕೆ ನಾನು ಬಡಿಸ್ಲಿ ಅಂತ ಅವಳು ನಿಟ್ಟು ಸೀರೆಯನ್ನು ಬಿಟ್ಕೊಂಡು ಹೇಳಿದ್ಲು. ಒಂದು ತರಕಾರಿ ಮತ್ತು ಒಂದು ನಾಲ್ಕು ಪರಾಟ ಮಾಡೋದಕ್ಕೆ ಮನೇಲಿರೋ ಎಲ್ಲ ಡಬ್ಬ ತುಪ್ಪ ಎಲ್ಲನೂ ಒಟ್ಟಿಗೆ ಎಲ್ಲ ಮನೆಯಲ್ಲೆಲ್ಲ ಹರಿಕೊಂಡು ಇಷ್ಟಿಷ್ಟು ಹಾಕಿ ಮಾಡಿಬಿಡ್ತಾಳೆ ಅವಳು ಅಂತ. ಸ್ವಲ್ಪ ಕೂಡ ಅವಳಿಗೆ ಈ ಥರ ಖರ್ಚಾಗುತ್ತಲ್ಲ ಅನ್ನೋದ್ರ ಬಗ್ಗೆ ಎಚ್ಚರಿಕೆ ಇಲ್ಲ. ಸಂಪಾದನೆ ಮಾಡತಕ್ಕಂಥವ್ರಿಗೆ ಎಷ್ಟು ಕಷ್ಟ ಆಗುತ್ತೆ ತೊಗೊಂಬಂದು ಹಾಕೋದಕ್ಕೆ ಅನ್ನೋದು ಕೂಡ ಅವಳಿಗೆ ಅರ್ಥ ಆಗಲಿಲ್ಲ. ಅದನ್ನು ಹಿತವಾಗಿ ಮಿತವಾಗಿ ಬಳಸಬೇಕು ಅನ್ನೋದು ಕೂಡ ಗೊತ್ತಾಗಲ್ಲ, ಎಲ್ಲ ವಿಪರೀತವಾಗಿ ಬಳಸಿಬಿಡ್ತಾಳೆ. ನನಗೆ ಗೊತ್ತಿತ್ತು ಇದೆಲ್ಲ ಕೆಲಸ ಅವಳದೇನೆ ಅಂತ. ನನ್ನ ಇದನ್ನ ನಾನೇ ಮಾಡ್ಬೇಕು ಯಾವಾಗಲೂ, ಯಾರ್ದಾರ ಬಿಟ್ಟರೆ ಅಷ್ಟೇ ಇದೆಲ್ಲ ನನ್ನ ಕೈಲಿ ಏನಿದೆ ಅಂದ್ಕೊಂಡು ಬಂದು ಗಜಾಧರ್ ಬಾಬು ಅವ್ರಿಗೆ ಗೊತ್ತಾಯಿತು. ಹೆಂಡತಿ ಈಗ ನಾನೇನು ಮಾತಾಡಬಾರದು ಅಂತ ಹೇಳಿ ಅವರು ಕಿವಿ ಏನೋ ಹಾಕ್ಕೊಳ್ಳೋದಾಗೆ ಸುಮ್ಮನೆ ಕೂತಿದ್ರು. ಅವರೇನೋ ಗೊತ್ತಿಲ್ಲದ ಹಾಗೆ ಕಿವಿ ಅದನ್ನು ಕೇಳಿಸಿದ ಹಾಗೆ ತಾವು ನಿದ್ದೆಯಲ್ಲಿರೋ ಥರ ನಾಟಕ ಮಾಡಿಕೊಂಡು ಈ ಕಡೆಯಿಂದ ಆ ಕಡೆಗೆ ಅವರು ಹೆಂಡತಿ ಕಡೆಗೆ ಬೆನ್ ಮಾಡಿಕೊಂಡು ಮಲ್ಕೊಂಡ್ಬಿಟ್ರು. ರಾತ್ರಿಯ ಅಡಿಗೆನ ವಸಂತಿ ಬೇಕು ಬೇಕು ಅಂತಲೇ ಕೆಟ್ಟದಾಗಿ ಅಪ್ಪ ಹೇಳಿದ್ರಲ್ಲ ಮಾಡಬೇಕು ಅಂತ ಅವಳು ಕೆಡಿಸಿಟ್ಬಿಟ್ಟಿದ್ಲು. ಗಜಾಧರ್ ಬಾಬು ಏನು ತಾವು ಹೇಳಿದ ಶಕ್ತಿ ಏನು ಹೇಳಿದೆ ಅವ್ರು ಮಾಡಿದ್ದ ಅಡುಗೆನ ಬಾಯಿ ಮುಚ್ಕೊಂಡು ಊಟ ಮಾಡಿಬಿಟ್ರು. ನರೇಂದ್ರ ಬಡಿಸಿದ್ದ ತಟ್ಟೆನ ಅವನು ತಳ್ಳಿಬಿಟ್ಟು ಹೇಳಿದ, ನಾನು ಇಂಥ ಊಟ ಎಲ್ಲ ಮಾಡಲ್ಲ ಅಂತ. ವಸಂತಿ ಹೇಳಿದ್ಲು, ಸರಿ ತಿನ್ನಲೇ ಇದ್ರೆ ಬೇಡ ಹೋಗು, ಯಾರು ನೀನು ತಿನ್ನಲೇಬೇಕು ಅಂತ ಒತ್ತಾಯ ಮಾಡಿದ್ದು ಅಂತ ಅವಳು ಹೇಳಿದ್ಲು. ನೀನು ತಿಂದೇ ನೀನು ಅಡುಗೆ ಮಾಡಬೇಡ, ಯಾರು ಹೇಳಿದ್ದು ನೀನು ಅಡುಗೆ ಮಾಡು ಅಂತ ನರೇಂದ್ರ ಕೆಚ್ಕೊಂಡ. ಅಪ್ಪನೇ ಹೇಳಿದ್ದು ಅಂತ ಹೇಳಿದ್ಲು ಅವಳು. ಆಗ ತಂದೆಯವರು ಕೂತ್ಕೊಂಡು ಕೂತ್ಕೊಂಡು ಅವ್ರಿಗೆ ಇನ್ನೇನು ಹೊಳೆಯಲ್ಲ ಏನೋ ಒಂದು ಹೇಳ್ತಾರೆ ಅಂತ ಅವನು ಹೇಳಿದ. ವಸಂತಿ ಎದ್ದು ತಾಯಿ ಹತ್ರ ಹೋದ್ಲು, ನರೇಂದ್ರನನ್ನು ಅವನನ್ನು ಊಟ ಮಾಡಿಸೋಕ್ಕೆ ಒಪ್ಪಿಸಿದ್ಲು. ಆದರೆ ನರೇಂದ್ರ ಏನನ್ನು ಕೇಳಿದೆ ಕೈ ತೊಳ್ಕೊಂಡು ಎದ್ದೇ ಬಿಟ್ಟ, ಅವನು ಏನು ತಿನ್ನಲೇ ಇಲ್ಲ. ಗಜಾಧರ್ ಬಾಬು ನಂತರ ಹೆಂಡತಿ ಹತ್ರ ಹೇಳಿದ್ರು, ಇಷ್ಟು ದೊಡ್ಡ ಹುಡುಗಿ ಆಗಿದ್ದಾಳೆ, ಸರಿಯಾಗಿ ಒಂದು ಅಡುಗೆ ಮಾಡೋದಕ್ಕೆ ಬರೋದಿಲ್ಲ ಇವಳಿಗೆ, ಇವಳು ಮದುವೆ ಆಗಿ ಏನು ಹೋಗಿ ಮನೆ ನಡೆಸ್ತಾಳೆ ಸಂಸಾರ ಮಾಡ್ತಾಳೆ ಹಾಗೆ ಅಂತ ಹೇಳಿದ್ರು. ಆಗ ಹೆಂಡತಿ ಹೇಳಿದ್ಲು, ಅಯ್ಯೋ ಅವಳಿಗೆ ಸಾಯಂಕಾಲ ಅಂತ ಹೇಳಿದ್ರೆ ಅವಳಿಗೆ ಅಡುಗೆ ಮನೆಗೆ ಬರೋದು ಅಂದ್ರೇ ಒಂಚೂರು ಇಷ್ಟ ಇಲ್ಲ ಅಂತ ಹೇಳ್ತಾ ಅವಳು ಬಟ್ಟೆ ಬದಲಾಯಿಸ್ಕೊಳ್ಳೋಕ್ಕೆ ವಸಂತಿ ಹೊರಗಡೆಗೆ ಹೋದ ಮೇಲೆ ಗಜಾಧರ್ ಬಾಬುರವ್ರು ಹೇಳಿದ್ರು, ಎಲ್ಲಿ ಹೋಗ್ತಿದ್ದಾಳೆ ಅವಳು ಅಂತ, ಡ್ರೆಸ್ ಹಾಕ್ಕೊಂಡು ಎಲ್ಲಿಗೆ ಹೋಗ್ತಿದ್ದಾಳೆ ಅಂತ. ಅದೇ ಪಕ್ಕದ ಮನೆ ಶೀಲಾ ಮನೆಗೆ ಹೋಗ್ತಾ ಇದ್ದಾಳೆ ಅಂತ ಹೇಳಿದ್ರು. ಆಗ ತಂದೆಯವರು ಹೇಳಿದರು, ಏನೂ ಅವಶ್ಯಕತೆ ಇಲ್ಲ, ಒಳಗಡೆ ಹೋಗಿ ಓದ್ಕೊ ನೀನು ಅಂತ ಗಜಾಧರ್ ಬಾಬು ಒಂದು ಸ್ವಲ್ಪ ಒರಟಾದಂತಹ ಧ್ವನಿಯಲ್ಲೇ ಅವರು ಮಗಳಿಗೆ ಹೇಳಿದ್ರು. ಸ್ವಲ್ಪ ಹೊತ್ತು ಏನು ಮಾತಾಡದೆ ನಿಂತಿದ್ದಂತಹ ವಸಂತಿ ಹೊರಟು ಹೋದ್ಲು. ಗಜಾಧರ್ ಬಾಬು ಸಾಯಂಕಾಲ ಅವರು ವಾಕಿಂಗ್ ಹೋಗ್ತಾ ಇದ್ರು. ವಾಪಸ್ ಅವರು ಹಿಂತಿರುಗಿ ಬಂದಾಗ ಹೆಂಡತಿ ಹೇಳಿದ್ಲು, ಏನು ಹೇಳಿದ್ರಿ ನೀವು ಆ ವಸಂತಿಗೆ, ಸಾಯಂಕಾಲದಿಂದ ಮುಖ ಮುಚ್ಕೊಂಡು ಕೂತಿದ್ದಾಳೆ, ಊಟ ಕೂಡ ಮಾಡಲಿಲ್ಲ, ಅವಳು ಮಲ್ಲಿಗೆ ಇದ್ದಾಳೆ ಅಂತ ಕೇಳಿದ್ರು. ಆ ಗಜಾಧರ್ ಬಾಬುಗೆ ಆಶ್ಚರ್ಯ ಆಯಿತು ಹೆಂಡತಿ ಮಾತನ್ನ ಕೇಳಿ. ಅವರೇನು ಉತ್ತರ ಕೊಡಲಿಲ್ಲ. ಅವ್ರ ಮನಸ್ಸಿನ ತೀರ್ಮಾನ ಮಾಡಿಕೊಂಡ್ರು, ಇವಳಿಗೆ ಮದುವೆ ನಾನು ಆದಷ್ಟು ಬೇಗ ಮಾಡಿ ಕಳಿಸ್ಬಿಡ್ಬೇಕು, ಇವಳನ್ನ ಮನೆ ಬಿಟ್ಕೋಬಾರ್ದು ಅಂತ. ಆವತ್ತಿನ ದಿವಸ ಆದಮೇಲೆ ವಸಂತಿ ತಂದೆ ಹತ್ರ ಆ ಕಣ್ಣು ತಪ್ಪಿಸ್ಕೊಂಡೆ ಅವ್ರ ಕಣ್ಣೆದುರಿಗೆ ಕಾಣಿಸ್ತಾ ಇರಲಿಲ್ಲ.
ಎಲ್ಲಾರು ಅವ್ಳು ಹೋಗ್ಬೇಕು ಅಂದ್ರೆ ಹಿತ್ತಲ ಕಡೆ ಬಾಗಿಲಿಂದ ಹೊರಟೋಗ್ತಾ ಇದ್ಲು. ಗಜಾಧರ್ ಬಾಬುರವರು ಕೂಡ ಒಂದೆರಡು ಸಲ ಹೆಂಡತಿನ ಕೇಳಿದ್ರು, ಯಾಕೆ ಅವಳು ಹಂಗೆ ಮಾಡ್ತಿದ್ದಾಳೆ ಅಂತ. ಅಯ್ಯೋ ಬಿಡಿ, ಅವಳೇನೋ ಕೋಪಿಸ್ಕೊಂಡಿದ್ದಾಳೆ ಅಂತ ಹೇಳಿದ್ರು. ಗಜಾಧರ್ ಬಾಬುಗೆ ಮತ್ತಷ್ಟು ಅವಳಿಗೆ ಕೋಪ ಬಂತು. ಇಷ್ಟು ಚಿಕ್ಕ ಹುಡುಗಿ ಇವಳು, ನಾನು ಅಲ್ಲಿ ಹೋಗೋದು ಬೇಡ ಅಂತ ಹೇಳಿದ್ದಕ್ಕೇ ನನ್ನ ಹತ್ರ ಇವಳು ಮಾತು ನಿಲ್ಲಿಸ್ಬಿಟ್ಟಿದ್ದಾಳೆ ಅಂತ ಅವ್ರಿಗೆ ಬೇಜಾರಾಯಿತು. ಮತ್ತು ಹೆಂಡತಿ ಕೇಳಿದ್ರು, ನೋಡು, ಹೆಂಡತಿ ಆಗಲೇ ಸೂಚನೆ ಕೊಟ್ಬಿಟ್ಲು, ನಿಮ್ಮ ಮಗ ದೊಡ್ಡವನು ಸಪ್ರೇಟ್ ಹೋಗ್ತಾನೆ, ಮನೆ ಬಿಟ್ಟು ಅವ್ನು ಸಪ್ರೇಟ್ ಹೋಗ್ಬೇಕು ಅಂದ್ಕೊಂಡಿದ್ದಾರೆ ಅನ್ನೋ ಮಾತನ್ನು ಆಗಲೇ ಹೆಂಡತಿ ಹೇಳಿದ್ಲು. ಗಜಾಧರ್ ಬಾಬುರವರು ಯಾಕೆ ಅಂತ ಆಶ್ಚರ್ಯವಾಗಿ ಕೇಳಿದ್ಲು. ಹೆಂಡತಿ ನೇರವಾಗಿ ಉತ್ತರ ಕೊಡಲಿಲ್ಲ. ಅಮರ ಮತ್ತು ಅವನ ಕೊತೆ ಇಬ್ಬರೂ ಒಬ್ರದ್ದೊಬ್ಬರಿಗೆ ಏನೋ ಒಬ್ಬರು ನನ್ನ ಹತ್ರ ಬಂದು ದೂರ್ಕೊಂತ ಇದ್ದಾರೆ. ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ಯಾವಾಗ ನೋಡಿದ್ರು ಈ ಅಪ್ಪ ಹೊರಗಡೆ ವರಾಂಡದಲ್ಲೇ ಕೂತಿರ್ತಾರೆ, ಯಾರಿಗೂ ಬರೋರಿಗೆ ಹೋಗೋರು ಅವರೆಲ್ಲ ಎಲ್ಲಿ ಕೂತ್ಕೋಬೇಕು, ಈ ಮನೆ ಬಂದ ಹೋಗೋರು ಕೂತ್ಕೊಳ್ಳೋಕೆ ಜಾಗನೇ ಇಲ್ಲ ಅಂತ. ಅಮರು ಇನ್ನು ಚಿಕ್ಕವನು, ಅರ್ಥ ಹೇಳ್ಬೋದು ಅವನಿಗೆ, ಅರ್ಥ ಆಗತ್ತೆ ಅಂತ ಇವ್ರು ಅಂದ್ಕೊಂಡ್ರು. ಸೊಸೆಗೇನಪ್ಪ ಅಂತ ಹೇಳಿದ್ರೆ, ತಾನು ನಗ್ತಾ ಫ್ರೀಯಾಗಿ ಓಡಾಡಬೇಕು, ಇವ್ರ ಮನೇಲಿ ದೊಡ್ಡವ್ರು ಇರೋದ್ರಿಂದ ಅಷ್ಟು ಫ್ರೀಯಾಗಿ ತಾನಿರೋಕ್ಕಾಗಲ್ಲ ಅನ್ನೋದು ಅವಳ ಒಂದು ಬೇಸರದ ಸಂಗತಿಯಾಗಿತ್ತು. ಇವರಂದ್ರು, ನಾನು ಬರೋದಕ್ಕೆ ಮೊದಲು ಇಲ್ಲಿ ಏನು ನಡೀತಾ ಇತ್ತು, ಹೇಗಿದ್ರಿ ಇಷ್ಟು ಜನ ನಿಮ್ಮ ಈ ಮನೆಯಲ್ಲಿ, ಆವಾಗಿನ ವ್ಯವಹಾರ ಏನು ಅಂತ ಗಜಾಧರ್ ಬಾಬು ಕೇಳಿದ್ರು. ಆಗ ಹೆಂಡತಿ ತಲೆ ಅಲ್ಲಾಡಿಸ್ಕೊಂಡು ಏನು ಹೇಳಿದೆ, ಮೊದಲು ಹೇಳಿದ್ಲು, ನೋಡಿ, ಈಗ ನೀವು ಬರೋದಕ್ಕೆ ಮೊದಲು ಈ ಮನೆಗೆ ಯಜಮಾನ ಅಮರನಾಗಿದ್ದ, ಸೊಸೆಗೆ ಯಾವ ಅಡ್ಡಿ ಆತಂಕಗಳು ಇರಲಿಲ್ಲ, ಅವನ ಸ್ನೇಹಿತರೆಲ್ಲ ಯಾವಾಗಲೂ ಇಲ್ಲೇ ಬಂದಿರ್ತಾ ಇದ್ರು ಮನೆಯಲ್ಲೇ, ಒಳಗಡೆಗೆ ಅವ್ರಿಗೆ ತಿಂಡಿ ಟೀ ಇದೆಲ್ಲ ಮಾಡಿ ಸಪ್ಲೈ ಮಾಡ್ತಾ ಇದ್ದೆ ಆವಾಗ ಅವ್ರಿಗೆಲ್ಲ. ಆಗ ವಸಂತಿನೂ ಕೂಡ ಬಂದವ್ರ ಹತ್ರ ನಗ್ತಾ ಫ್ರೆಂಡ್ಲಿಯಾಗಿ ಎಲ್ಲರ ಹತ್ರ ಇರ್ತಿದ್ಲು, ಅವಳಿಗೂ ಕೂಡ ಅದೇನೆ ತುಂಬ ಇಷ್ಟನೂ ಆಗ್ತಿತ್ತು ಅಂತ ಹೇಳಿದ್ಲು. ಗಜಾಧರ್ ಬಾಬು ಬಹಳ ಮೆಲುವಾಗಿ ಅವರು ಹೇಳಿದ್ರು, ಅಮರನ ಹತ್ರ ಹೇಳು ನೀನು, ಅರ್ಜೆಂಟ್ ಮಾಡ್ಕೋಬೇಡ ಅಂತ ಹೇಳು ಅವನಿಗೆ ಅಂತ ಹೇಳಿದರು ಅವರು. ಮಾರನೇ ದಿನ ಅವರು ಬೆಳಗ್ಗೆನೆ ವಾಕಿಂಗ್ ಹೋಗ್ಬಿಟ್ಟು ಹಿಂತಿರುಗಿ ಬಂದಾಗ ಅವ್ರಿಗೆ ಅವ್ರು ಮಲಗಿದ್ರಲ್ಲ ಮಂಚ, ಅದು ಮುಂಭಾಗದ ವರಾಂಡದಲ್ಲಿ ಅವರಿಗೆ ಕಾಣಿಸ್ಲಿಲ್ಲ. ಒಳಗಡೆ ಹೋಗಿ ಕೇಳಿದ ಮೇಲೆ ಅವರ ದೃಷ್ಟಿ ಅಡುಗೆ ಮನೆ ಒಳಗಡೆ ಕೂತಿರತಕ್ಕಂಥ ಹೆಂಡತಿ ಕಡೆಗೆ ಬೀಳ್ತು. ಅವರು ಹೇಳಬೇಕು ಅಂತ ಬಾಯಿ ತೆಗೆದ್ರು, ಸೊಸೆ ಎಲ್ಲಿ ಅಂತ. ಆದರೆ ಏನೋ ಒಂದು ನೆನಪು ಅವ್ರಿಗೆ ಬಂದಾಗ ಕೇಳಬೇಕು ಅಂತ ಬಾಯಿ ತೆಗೆದಿದ್ದೀನ ಹಾಗೆ ಕೇಳಿದ್ರು, ಸುಮ್ಮನಾಗ್ಬಿಟ್ರು. ಹೆಂಡತಿಯ ಕೊಠಡಿಯಲ್ಲಿ ಬಗ್ಗೆ ನೋಡಿದ್ರು, ಉಪ್ಪಿನಕಾಯಿ ರಜಾಯಿ ಈ ಡಬ್ಬಗಳೆಲ್ಲ ಇತ್ತಲ್ಲ ಅದರ ಮಧ್ಯದಲ್ಲಿ ಇವರಿಗೆ ಮಲಕ್ಕೊಳಕ್ಕೆ ಅಲ್ಲಿ ಆ ಮಂಚವನ್ನು ಒಳಭಾಗಕ್ಕೆ ಹಾಕಿದ್ರು. ಗಜಾಧರ್ ಬಾಬು ಕೋಟನ್ನು ತೆಗೆದ್ರು, ಎಲ್ಲೇ ತಾಕಬೇಕು ಅಂತ ಗೋಡೆ ಕಡೆಗೆ ಅವರು ದೃಷ್ಟಿಯನ್ನು ಹರಿಸಿದ್ರು. ಮತ್ತೆ ತಿರುಗಿ ತಮ್ಮ ಈ ಮಗಳದು ಬಟ್ಟೆ ಎಲ್ಲಂದ್ರಂದೆಲ್ಲ ಹರುಕೊಂಡು ಬಿದ್ದಿತ್ತಲ್ಲ ಅದ್ರ ಪಕ್ಕದಲ್ಲೇ ಆ ಕೋಟನ್ ಹಂಗೆ ಅವರು ಅದನ್ನು ಅದ್ರ ಜೊತೆಗೆ ನೇತಾಕಿದ್ರು. ಅವ್ರು ಏನೂ ತಿಂದು ಇಲ್ಲ, ತಮ್ಮ ಮಂಚದ ಮೇಲೆ ಮಲಕೊಂಬಿಟ್ರು. ಅವರು ಏನಾರ ಆಗಲಿ, ನಾನು ವಯಸ್ಸಂತೂ ಆಗಬೇಕು, ನಾನು ಮುದುಕ ಆಗಿಬಿಟ್ಟೆ ಅಲ್ವಾ ಅಂತಂದ್ಕೊಂಡ್ರು. ಬೆಳಗ್ಗೆ ಸಂಜೆ ಏನೋ ಸ್ವಲ್ಪ ದೂರ ವಾಕಿಂಗ್ ಹೋಗಿ ಬರ್ತಾ ಇದ್ದೆ, ಹೋಗಿ ಬಂದರೆ ನನಗೆ ಸ್ವಲ್ಪ ಸುಸ್ತು ಆಗ್ತಾ ಇತ್ತು ಇತ್ತೀಚಿನ ದಿವಸದಲ್ಲಿ ಅಂತ ಗಜಾಧರ್ ಬಾಬು ತನ್ನ ಒಂದು ದೊಡ್ಡ ತೆಗೆದ ದೊಡ್ಡ ಕ್ವಾರ್ಟರ್ಸ್ಗೆ ತಾನೇ ಒಡೆಯನಾಗಿ ಫ್ರೀಯಾಗಿ ಮಲಕೊಳ್ತಾ ಇದ್ದಿದ್ದು. ಆಗ ನಿಶ್ಚಿಂತ ಜೀವನ, ಬೆಳಗ್ಗೆ ಪ್ಯಾಸೆಂಜರ್ ಟ್ರೈನ್ ಬಂತು ಅಂದರೆ ಸ್ಟೇಷನ್ನಲ್ಲಿ ಎಲ್ಲೂ ಇಲ್ಲದಂತಹ ಒಂದು ಜನರ ಒಂದು ಓಡಾಟ ಕಾಣ್ತಾ ಇತ್ತು. ಎಲ್ಲ ಚಿರಪರಿಚಿತ ಮುಖಗಳು, ಎಲ್ಲರೂ ಇವರನ್ನು ನೋಡಿದ ತಕ್ಷಣ ಸ್ಟೇಷನ್ ಮಾಸ್ಟರು ಅಂತ ಹೇಳಿ ಎಲ್ಲರೂ ನಮಸ್ಕಾರಗಳನ್ನು ಹೊಡೆಯತಕ್ಕಂಥವರಿದ್ದರು. ಮತ್ತು ಆಫೀಸ್ನಲ್ಲಿ ಮಿಕ್ಕಿದ ಟೈಮ್ನಲ್ಲಿ ಇವರು ರೇಡಿಯೋ ಹಾಕ್ಕೊಂಡು ಸಂಗೀತ ಎಲ್ಲ ಕೇಳ್ತಾ ಇದ್ರು. ಆ ನಡುವೆ ಅನೌನ್ಸ್ಮೆಂಟ್ ಒಂದು ಮಾಡಬೇಕಾಗಿತ್ತು. ಒಳ್ಳೆ ಗಾಳಿ ಥರ ಪೋಸ್ಟ್ ಗಾಡಿ ಬರ್ತಾ ಇತ್ತು ಮತ್ತು ಇಂಜಿನ್ ಶಬ್ದ ಇವುಗಳನ್ನು ಮಾತ್ರ ಅರ್ಧರಾತ್ರಿಯಲ್ಲಿ ಮಧ್ಯೆ ಮಧ್ಯೆ ಹೋಗತಕ್ಕಂತಹ ರೈಲಿನ ಶಬ್ದ ಮಾತ್ರ ಇವ್ರ ಕಿವಿಗೆ ಬೀಳ್ತಾ ಇತ್ತು. ಸೇತು ರಾಮ್ಜಿ ಮಲ್ ಮಿಲ್ ಒಂದಿತ್ತು,
ಆವಾಗ ಅವಾಗ ಅದು ಸ್ವಲ್ಪ ಇವರ ಸ್ಟೇಷನ್ಗೆ ಹತ್ತಿರದಲ್ಲೇ ಇತ್ತು. ಅಲ್ಲಿ ಇದರಲ್ಲಿ ಅದರ ಶಬ್ದ ಮತ್ತು ಹೋಗ ಬರತಕ್ಕಂಥವರು ಶಬ್ದ, ರಸ್ತೆಯಲ್ಲಿ ಮಿಲ್ಲಿ ಹೋಗೋರು ಬರೋರು ಇವರೆಲ್ಲರೂ ಓಡಾಡ್ತಿದ್ರು. ಅವರ ಜೀವನ ಒಂದು ರೀತಿ ಒಂದು ಏನೋ ನಿಧಿಯಂತೆ ಚೆನ್ನಾಗಿ ಇತ್ತು. ಅಲ್ಲಿ ಅವರು ಅಂದ್ಕೊಂಡಿದ್ರು ತಾನು ವಾಪಸ್ ಇಲ್ಲಿಗೆ ಬಂದು ತುಂಬ ಸಂತೋಷವಾಗಿರ್ತೀನಿ ಅಂತ. ಆದರೆ ಈಗ ಇಲ್ಲಿಗೆ ಬಂದಮೇಲೆ ಅವರಿಗೆ ತಾನೇನೋ ಜೀವನದಲ್ಲಿ ಸೋತು ಹೋಗ್ಬಿಟ್ಟಿದ್ದೀನಿ ಅಥವಾ ನಾನು ಏನೋ ಅಂದ್ಕೊಂಡೆ ನಾನೇನೋ ಮೋಸ ಹೋಗ್ಬಿಟ್ಟೆ ಅನ್ನೋ ಭಾವನೆ ಅವರಿಗೆ ಬಂತು. ಏನು ಅವರು ಇಷ್ಟಪಡ್ತಾರೋ ಅದರ ಒಂದು ಹನಿ ಕೂಡ ಇಲ್ಲಿ ಅವ್ರು ಏನು ಅಂದ್ಕೊಂಡು ಬಂದರೋ ಅದರ ಒಂದು ಹನಿಯು ಒಂದು ಕಣು ಇಲ್ಲಿ ನಡೀಲೇ ಇಲ್ಲ. ಮಲಗಿ ಮನೆ ಒಳಗಡೆ ಬರ್ತಾ ಇದ್ದಂಗೆ ವಿವಿಧ ಸ್ವರಗಳು ಕೇಳಿಸತೊಡಗ್ತು. ಸೊಸೆ ಅತ್ತೆ ಇವರಿಬ್ಬರ ನಡುವೆ ಲತಾಪಟಿ ಸಣ್ಣ ಪುಟ್ಟ ಜಗಳಗಳು, ತೆಗೆದಿರೋ ಬಕೆಟನ್ನು ತೆಗೆದು ಕುಕ್ಕತಕ್ಕಂಥದ್ದು, ಅಡುಗೆ ಮನೆ ಪಾತ್ರೆಗಳನ್ನೆಲ್ಲ ಡಬ ಡಬ ಅಂತ ಶಬ್ದ ಮಾಡತಕ್ಕಂಥದ್ದು, ಮತ್ತು ಅವರಿಬ್ಬರ ನಡುವೆ ಒಂದು ವಾರ್ತಾಲಾಪಗಳು ಇದೆಲ್ಲವೂ ಕೂಡ ಇವರಿಗೆ ಕೇಳಿಸ್ಕೊಂಡಾಗ ಗೊತ್ತಾಗ್ತಾ ಇತ್ತು ಮನೆಯಲ್ಲಿ ಏನೋ ಮಾತು ನಡೀತಾ ಇದೆ, ಇಲ್ಲೇನೋ ಶಾಂತಿ ಇಲ್ಲ ಅನ್ನತಕ್ಕಂಥದ್ದು. ಈ ಒಂದು ವೇಳೆ ಮನೆ ಒಡತಿಯಾದಂಥವಳು ಇಡೀ ಮನೆಯಲ್ಲಿ ಒಂದು ಮಂಚ ಹಾಕಕ್ಕೆ ಜಾಗ ಇಲ್ಲ ಅಂತ ಹೇಳ್ತಾ ಇದ್ದಾರ, ನೀವು ಯಾವಾಗಲೂ ಇಲ್ಲೇ ಮಲಗಿರ್ತೀರಿ, ಮಧ್ಯೆ ಮಲ್ಕೊಂಡ್ಬಿಟ್ರೆ ಹೇಗೆ ಅನ್ನುವ ಭಾವನೆಯನ್ನು ಅವಳು ಕೂಡ ವ್ಯಕ್ತಪಡಿಸಿದ್ಲು. ಮಕ್ಕಳ ಜೀವನದಲ್ಲಿ ಅವರಿಗೆ ಯಾವುದೇ ಒಂದು ಸ್ಥಾನ ಇಲ್ಲ. ತನ್ನ ಮನೆಯಲ್ಲಿ ಈಗ ನಾನು ನನ್ನ ಮನೆಯಲ್ಲಿ ನಾನೊಬ್ಬ ಪರದೇಶಿಯ ಥರ ಈ ಮೂಲೆಯಲ್ಲಿ ಬಿದ್ದುಕೊಂಡಿದ್ದೀನಿ ಅಂತ. ಆ ದಿನಗಳ ನಂತರ ನಿಜವಾಗಿಯೂ ಗಜಾಧರ್ ಬಾಬು ಅವರು ಇನ್ಮೇಲೆ ನನಗೇನು ಮಾತಾಡಬಾರದು ಅನ್ನೋ ಒಂದು ತೀರ್ಮಾನಕ್ಕೆ ಬಂದರು. ನರೇಂದ್ರ ಕೇಳೋದಕ್ಕೆ ಬಂದರೂ ಕೂಡ ಏನು ಯಾತಕ್ಕಪ್ಪ ನಿನಗೆ ಇಷ್ಟು ದುಡ್ಡು ಬೇಕು ಅನ್ನೋದು ಕೂಡ ಕೇಳಿದೇನೆ ಕೊಟ್ಬಿಡ್ತಾ ಇದ್ರು. ವಸಂತಿ ಎಷ್ಟು ಕತ್ಲಾದ್ಮೇಲೆ ವಾಪಸ್ ಮನೆಗೆ ಬಂದರು, ಅವಳೆಲ್ಲೇ ಹೊರಗಡೆ ಹೋದರು, ಯಾಕೆ ಹೋಗಿದ್ದೆ ಎಲ್ಲಿ ಹೋಗಿದ್ದೆ ಅನ್ನೋದನ್ನು ಕೇಳೋ ಉಸಾಬರಿ ಕೂಡ ಅವರು ಹೋಗ್ತಾ ಇರಲಿಲ್ಲ. ಆದರೆ ಬಹಳ ಅವರಿಗೆ ಒಂದು ವೇದನೆ ಏನಿತ್ತು ಅಂದರೆ ಅವರ ಹೆಂಡತಿ ಸಹ ಇವರು ಅಂದ್ಕೊಂಡಂಗಿಲ್ಲ, ಅವಳಲ್ಲೂ ಪರಿವರ್ತನೆಯನ್ನು ನೋಡಿದ್ರು. ಇವ್ರ ಕಡೆಗೆ ಅವಳು ಕೂಡ ಅವಳ ಲಕ್ಷ್ಯ ಕೂಡ ಅಷ್ಟಿಲ್ಲ ಅನ್ನೋದು ಅವ್ರಿಗೆ ಅರ್ಥ ಆಯಿತು. ಆಗ ಮನಸ್ಸಿನಲ್ಲಿ ಅವರು ಅತೀವವಾದ ಭಾರವಾದಂತಹ ಮನಸ್ಸಿನಲ್ಲಿ ಅವರಿಗೆ ಯೋಚನೆ ಬಂದಾಗ ಏನೋ ಒಂದು ಅಪರಿಚಿತವಾದಂತಹ ಒಂದು ದುಃಖ ಅನ್ನತಕ್ಕಂಥದ್ದನ್ನು ಅವರು ಒಳೊಳಗೆ ಅನುಭವಿಸ್ತಾ ಇದ್ರು. ತನ್ನ ಗಂಡನ ಮನೆಯಲ್ಲಿ ಯಾವ ಹಸ್ತಕ್ಷೇಪವೂ ಇಲ್ಲದೇ ಇರೋ ಕಾರಣದಿಂದಾಗಿ ಅವಳು ಗಂಡ ಇರಲಿಲ್ವಲ್ಲ ಬೇರೆ ಊರಿನಲ್ಲಿದ್ದ, ಆದ್ದರಿಂದ ಹೆಂಡತಿನೂ ಕೂಡ ಈ ಮನೆಯಲ್ಲಿ ಯಾರ ಒಂದು ಬೆರಳೆತ್ತಿ ತೋರ್ಸೋರಿಲ್ಲದೆ ನೆಮ್ಮದಿಯಾಗಿ ಅವಳು ಇದ್ಲು. ಈಗ ಇವರು ಬಂದು ಮಾತಾಡೋಕ್ಕೆ ಶುರು ಮಾಡಿದ್ರಲ್ಲ, ಆಗ ಅವಳು ಆವಾಗ ಆವಾಗ ಹೇಳ್ತಿದ್ಲು, ಸರಿ ಸರಿ ಬಿಡಿ ಮಧ್ಯದ ಮಧ್ಯದಲ್ಲಿ ನೀವು ಬಾಯಿ ಹಾಕ್ಬೇಡಿ, ಮಕ್ಕಳೆಲ್ಲ ಇದು ದೊಡ್ಡವರಾಗ್ಬಿಟ್ಟಿದ್ದಾರೆ, ನಮ್ಮ ಕರ್ತವ್ಯ ಏನೋ ನಾವು ಮಾಡಿದ್ದೀವಿ ಓದ್ತಿದ್ದೀವಿ ಮಾಡಿ ಮದುವೆ ಮಾಡ್ಬಿಡೋಣ ಬಿಡಿ, ಇನ್ನು ಯಾವ ಸುದ್ದಿಗೂ ನೀವು ಬರಬೇಡಿ ಅಂತ ಹೆಂಡತಿನೂ ಹೇಳ್ತಾ ಇದ್ಲು. ಗಜಾಧರ್ ಬಾಬುರವರು ಒಂದು ರೀತಿಯ ನಿರಾಸೆಯ ದೃಷ್ಟಿಯಿಂದ ಹೆಂಡತಿ ಕಡೆಗೆ ನೋಡಿದ್ರು. ಅವರು ಅವರೇನು ಅನುಭವಿಸಿದ್ರು ಅಂದರೆ ತನ್ನ ಹೆಂಡತಿ ಮತ್ತು ಮಕ್ಕಳಿಗಾಗಿ ಕೇವಲ ತಾನು ಹಣ ಸಂಪಾದನೆ ಮಾಡುವ ಒಂದು ಯಂತ್ರ ಅಷ್ಟಕ್ಕೆ, ನಾನು ಸಂಪಾದಿಸಿದ ಹಣ ಅಷ್ಟೇ ಅವ್ರಿಗೆ ಬೇಕು, ಅವ್ರನ್ನ ಕಾಪಾಡಕ್ಕೆ ನಾನು ದುಡಿಬೇಕು ಅಷ್ಟೇ. ಯಾವ ವ್ಯಕ್ತಿ ತನ್ನ ಅಸ್ತಿತ್ವದಿಂದ ಹೆಂಡತಿಯ ಒಂದು ಕುಟುಂಬದ ಜವಾಬ್ದಾರಿಯನ್ನು ಹೊತ್ಕೊಂಡು ಹೆಂಡತಿಯ ತಲೆಯ ಇದರಲ್ಲಿ ಬೈತಲೆಯಲ್ಲಿ ಸಿಂಧೂರವನ್ನು ಹಾಕತಕ್ಕಂಥ ಅಧಿಕಾರವನ್ನು ನಾನು ಹೊಂದಿದ್ದೆ, ಸಾಧಕ ಅವಳು ನನ್ನ ಹೆಂಡತಿ ಅಂದ್ಕೊಂಡು ನಾನು ವಿವಾಹಿತನಾದೆ ಅಂತ ಸಮಾಜದಲ್ಲಿ ಒಂದು ಪ್ರತಿಷ್ಠೆಯ ಹೆಮ್ಮೆಯಿಂದ ನಾನು ಮೆರೀತಾ ಇದ್ದೆ. ಈಗ ಅವಳ ಎದುರಿಗೆ ಎರಡು ಹೊತ್ತು ಊಟಕ್ಕೆ ನನ್ನ ತಟ್ಟೆ ಇಟ್ಕೊಂಡು ಕೂತ್ಕೊಳ್ಳತಕ್ಕಂಥದ್ದು, ಆ ತಟ್ಟೆಗೆ ಅವಳು ಊಟ ಹಾಕೋದಷ್ಟೇ ಅವಳ ಕರ್ತವ್ಯ, ಎರಡು ಹೊತ್ತು ನಂಗೆ ಊಟ ಹಾಕ್ಬಿಟ್ರೆ ಅವಳು ಮುಗಿದೋಯ್ತು ಅನ್ನೋ ಥರ ಆಗೋಗ್ಬಿಡ್ತಲ್ಲ ನಮ್ಮ ಬದುಕು. ಆ ತುಪ್ಪ ಮತ್ತು ಸಕ್ಕರೆ ಡಬ್ಬದಲ್ಲಿ ಹೇಗೆ ಅವುಗಳು ಮನೆಯಲ್ಲಿದೆಯೋ ಅದೇ ಥರ ನಾನು ಒಂದು ಅನುಪಯುಕ್ತ ಒಂದು ಏನಕ್ಕೂ ಉಪಯೋಗ ಇಲ್ಲದೆ ಇರೋ ಒಂದು ವಸ್ತು ಥರ ನಾನು ಒಂದು ಮೂಲೆಯಲ್ಲಿ
ಕೂತ್ಕೊಳ್ಳೋದೇ ನನ್ನ ಬದುಕಾಗೋಗ್ಬಿಡುತ್ತಲ್ಲ ಅಂತ. ಗಜಾಧರ್ ಬಾಬು ಅವರ ಜೀವನಕ್ಕೆ, ಅವರ ಜೀವನದಲ್ಲಿ ಅವರು ಈ ರೀತಿ ಇರಬೇಕು ಅಂತ ಇಷ್ಟ ಪಟ್ಟಿರಲಿಲ್ಲ. ಯಾವಾಗ ಅವರು ಮಗಳಿಗೆ ಮದುವೆ ಮಾಡಬೇಕು ಅನ್ನೋ ಮಾತು ಮನಸ್ಸಿನ ಸಂತೋಷ ಇತ್ತು, ಯಾವ ಒಂದು ಉತ್ಸಾಹದಿಂದ ಮನೆಗೆ ಬಂದರೋ ಆ ಉತ್ಸಾಹ ಅನ್ನೋದು ಹಾರಿ ಹೋಗ್ಬಿಟ್ಟಿತ್ತು ಇವರಲ್ಲಿ. ಯಾವುದೇ ಮಾತಿನಲ್ಲೂ ಅವರು ತಮ್ಮ ಒಂದು ಅಭಿಪ್ರಾಯವನ್ನೇ ಹೇಳಲ್ಲ ಅನ್ನೋ ತೀರ್ಮಾನ ಮಾಡ್ಕೊಂಡ್ಬಿಟ್ಟ ಮೇಲೆ ಆ ವಾತಾವರಣದಲ್ಲಿ ಅವರು ಕೂಡ ಒಂದು ಭಾಗಿಯಾಗಿ ಅಲ್ಲಿ ಉಳ್ಕೊಳ್ಳೋದಕ್ಕೆ ಅವ್ರಿಗೆ ಇಷ್ಟನೂ ಆಗಲಿಲ್ಲ. ಅವರ ಉಪಸ್ಥಿತಿಯಲ್ಲಿ ಆ ಮನೆಯಲ್ಲಿ ಏನೋ ಒಂದು ಅವರಿರೋದೇ ಎಲ್ರಿಗೂ ಕಷ್ಟನೋ ಏನೋ ಅನ್ನೋ ರೀತಿ ಎಲ್ಲರ ವರ್ತನೆಗಳು ಆಗ್ತಾ ಇತ್ತು. ಎಷ್ಟು ಕ್ಲೀನಾಗಿ ಜೋಡಿಸಿರತಕ್ಕಂತಹ, ಅವರೇನೋ ಹೊರಗಡೆ ಒಂದು ವರಾಂಡದಲ್ಲಿ ಮಲಗಿದ್ರು, ಆದರೆ ಇವತ್ತು ಯಾವುದೋ ಒಂದು ಕೋಣೆಯ ಮೂಲೆಯಲ್ಲಿ ಹಾಕ್ಬಿಟ್ಟು ಮಾಮೂಲು ವರಾಂಡನ ನೀಟಾಗೆಲ್ಲ ಜೋಡಿಸಿಟ್ಬಿಟ್ಟು ಎಲ್ಲರೂ ಸಂತೋಷದಿಂದ ಇದ್ದರು. ಇವ್ರಿಗೆ ಮಾತ್ರ ಈ ಬದಲಾವಣೆಯಿಂದ ಮನಸ್ಸಿಗೆ ಬಹಳ ದುಃಖ ಆಗಿ ಅವರು ಉದಾಸೀನರಾಗಿಯೇ ಇದ್ದರು. ಇಷ್ಟೆಲ್ಲವೂ ಆಗ್ತಾ ಇದ್ರು, ಇಷ್ಟೆಲ್ಲ ತೀರ್ಮಾನದ ನಡುವೆಯೂ ಕೂಡ ಗಜಾಧರ್ ಬಾಬು ಒಂದು ದಿವಸವೂ ಯಾವುದಕ್ಕೂ ಮತ್ತೆ ಅವರು ತಮ್ಮ ಇರುವಿಕೆಯನ್ನೇ ತೋರಿಸ್ಕೊಳ್ಳೋದಕ್ಕೂ ಇಷ್ಟ ಪಡ್ತಿರಲಿಲ್ಲ. ಹೆಂಡತಿ ಸ್ವಭಾವಕ್ಕೆ ಅನುಗುಣವಾಗಿ ಸೇವಕನ ಮೇಲೆ ಯಾವಾಗಲಾದ್ರೂ ಕಂಪ್ಲೇಂಟ್ ಮಾಡ್ತಿದ್ಲು, ಅವನು ಮೈಗಳ ಸರಿಯಾದ ಕೆಲಸ ಮಾಡಲ್ಲ, ಪೇಟೆಗೆ ಕಳಿಸಿದ್ರೆ ಒಂದು ಪೈಸೆ ತಗೊಂಬಾ ಅಂದರೆ ಆದ ನಾಯಿ 1 ರೂಪಾಯಿ ತಗೊಂಬಾ ಅಂದರೆ ಅದರಲ್ಲಿ ಅರ್ಧ ತಂದುಬಿಟ್ಟು ಇನ್ನು ಅರ್ಧ ದುಡ್ಡು ಮಿಗಿಸ್ಕೊಂಡ್ಬಿಡ್ತಾನೆ ಅಂತ ಹೇಳಿದ್ಲು. ಆಗ ಗಜಾಧರ್ ಬಾಬು ಅವ್ರಿಗೆ ಅನ್ನಿಸ್ತು, ಈ ಮನೆ ಕೆಲಸ ಮಾಡೋದಕ್ಕೆ ನನಗೆ ಬರೋ ಇನ್ಕಮ್ನಲ್ಲಿ ಈ ಕೆಲಸದವನು ತಾನೆ ಯಾಕೆ ಬೇಕು ಅಂತ ಹೆಂಡತಿ ಮಾತನ್ನು ಕೇಳಿಬಿಟ್ಟು ಅವ್ರು ಹೇಳಿದ್ರು, ಸಣ್ಣ ಪುಟ್ಟಕ್ಕೆ ಮನೆಯಲ್ಲಿ 3 ಜನ ಗಂಡಸರಿದ್ದಾರೆ ಮತ್ತು ನೀವು ಇಷ್ಟು ಹೆಂಗಸರಿದ್ದೀರಿ, ಈ ಇಡೀ ದಿವಸ ಈ ಮನೆ ಕೆಲಸ ಮಾಡೋದಕ್ಕೆ ನೀವು ಮಾಡ್ಕೊಳಕ್ಕಾಗಲ್ವಾ ಅಂತ ಕೇಳಿದ್ರು. ಇವನಿಗೆ ಯಾತಕ್ಕೆ ಸಂಬಳ ಕೊಟ್ಟಿಡಬೇಕು ಅಂತ. ಆಗ ಅಮರ್ ಆಫೀಸಿಂದ ಬಂದ ಸೇವಕನನ್ನು ಕರೆದ. ಆಗ ಸೇವಕನ ಹೆಂಡತಿ ಹೇಳಿದ್ಲು, ಇವನು ತನ್ನ ಸೊಸೆ ಹೇಳ್ತಾಳೆ, ಆ ಕೆಲಸ ನನ್ನ ಅಪ್ಪ ಕೆಲಸದವ್ರನ್ನ ಕೆಲಸ ಬಿಡಿಸ್ಬಿಟ್ಟು ಮನೆಗೆ ಕಳಿಸ್ಬಿಟ್ರು ಅಂತ ಹೇಳ್ತಾಳೆ. ಗಂಡನ ಹತ್ರ ಅವರು ಕಂಪ್ಲೇಂಟ್ ಮಾಡ್ತಾಳೆ. ಯಾಕೆ ಅಂತ ಅವನು ಕೇಳ್ತಾರೆ. ಹೇಳ್ತಾರೆ ಖರ್ಚು ತುಂಬ ಜಾಸ್ತಿ ಅಂತೆ ಅಂದ್ಲು ಅವಳು. ಈ ಮಾತನ್ನು ನೇರವಾಗಿ ಇವರಿಗೆ ಹೇಳ್ತಾ ಇದ್ದಿದ್ದು, ಆ ಯಾವ ಒಂದು ಧ್ವನಿ ಅವಳ ಟೋನ್ ಏನಿತ್ತೋ ಅವಳ ವಾಯ್ಸ್ನಲ್ಲೇ ಗೊತ್ತಾಗ್ತಿತ್ತು. ಆ ಮಾತು ತನ್ನ ಮಾವನನ್ನು ಚುಚ್ಚಿ ಹೇಳಿದಂತಹ ಮಾತು ಅನ್ನತಕ್ಕಂಥದ್ದು ಇವರಿಗೆ ಅರ್ಥವಾಯಿತು. ಆ ದಿನ ಅವರಿಗೆ ಬಹಳ ಬೇಸರ ಆಯಿತು. ಅವರೆಲ್ಲೂ ವಾಕಿಂಗಿಗೆ ಹೋಗಿರಲಿಲ್ಲ, ದಿನ ಹೊರಟೋಗ್ತಾ ಇದ್ರು ಅವತ್ತು ಹೋಗಿರಲಿಲ್ಲ. ಸೋಮಾರಿತನದಿಂದಾಗಿ ಎದ್ದು ಅವರು ಲೈಟನ್ನು ಕೂಡ ಆನ್ ಮಾಡಿಕೊಂಡಿರಲಿಲ್ಲ. ಈ ಒಂದು ಬೇಸರದಲ್ಲೇ ಈ ನರೇಂದ್ರನ ತಾಯಿ ಹತ್ರ ಹೇಳ್ತಾ ಇದ್ದ, ಎಲ್ಲ ಕೇಳಿದೆ ಇವ್ರು ಮಲಗಿದ್ದಾರೆ ಕತ್ಲು, ಇವರಿರೋದು ಯಾರಿಗೂ ಗೊತ್ತಿಲ್ಲ. ಅಮ್ಮ ನೀನು ಅಪ್ಪನಿಗೆ ಹೇಳಮ್ಮ. ಯಾಕಮ್ಮ ಹೇಳಲ್ಲ ನೀನು, ಸುಮ್ಮನೆ ಕೂತ್ಕೊಂಡು ಸುಮ್ಮನೆ ಆ ಸೇವಕನನ್ನೆಲ್ಲ ಕೆಲಸ ಬಿಡ್ಸಾಕ್ಬಿಟ್ರಲ್ಲ ಆಳನ್ನ, ಅವ್ರಿಗೇನಾರ ಅರ್ಥ ಆಗುತ್ತಾ? ಈಗ ನಾನು ಸೈಕಲ್ ಮೇಲೆಲ್ಲ ಅಂಗಡಿಗೆಲ್ಲ ಹೋಗಿ ರೇಷನ್ ಶಾಪ್ಗೆಲ್ಲ ಹೋಗಿ ನಾನು ಗೋಧಿ ಎಲ್ಲ ಎತ್ಕೊಂಡು ಹೋಗಿ ಬೀಸ್ಕೊಂಡು ಬರೋಲ್ಲ, ಅದೆಲ್ಲ ನನ್ನ ಆ ಕೆಲಸ ಎಲ್ಲ ನನಗೆ ಮಾಡೋಕ್ಕಾಗಲ್ಲ ಅಮ್ಮ ಅಂತ ಅವನು ಹೇಳ್ತಾನೆ. ಆಗ ವಸಂತಿ ಹೇಳ್ತಾಳೆ, ಹೌದಮ್ಮ ನಾನು ಕಾಲೇಜ್ಗೆ ಹೋಗಬೇಕು, ನಾನು ಮನೆ ಗುಡ್ಸೋಕ್ಕಾಗಲ್ಲ ಒರೆಸೋಕ್ಕಾಗಲ್ಲ, ನಾನು ಪಾತ್ರೆ ಗಿದ್ರೆ ಎಲ್ಲ ತೊಳಗಿಳಿಯಲ್ಲ, ಅದೆಲ್ಲ ನನಗಾಗಲ್ಲ ಅಂತ ಅವಳು ಹೇಳ್ತಾ ಇದ್ದಾಳೆ. ಹೆಂಡತಿ ಮುದುಕ ಆಗ್ಬಿಟ್ಟಿದ್ದಾನೆ ಅಂತ ಅಮರ ಹೇಳ್ತಾ ಇದ್ದಾನೆ, ಗುಣಗುಡ್ತಾ ಇದ್ದಾನೆ. ಇವರು ಯಾತಕ್ಕೆ ಆ ವಿಷಯದಲ್ಲಿ ತಾನು ಮಾತಾಡಬೇಕು, ಅವ್ರಿಗೆಲ್ಲ ಮಾತಾಡ್ತಿದ್ದಾರೆ ಮಾತಾಡ್ಕೊಳ್ಳಿ ಅಂತ ಏನು ಹೇಳಿದೇನೆ ಇದ್ದಾರೆ. ಹೆಂಡತಿ ವ್ಯಂಗ್ಯವಾಗಿ ಹೇಳ್ತಾಳೆ, ಅಯ್ಯೋ ಏನು ಒಳಿಯಲ್ಲ, ಕೂತಂಗೆ ಅದಕ್ಕೆ ಏನೋ ಒಂದು ಹೇಳ್ತಾ ಇರ್ತಾರೆ ಬಿಡು. ಅವರು ಸೊಸೆನೂ ಬೇಕಾದ್ರೆ ಅವ್ರ ಅಪ್ಪನ ಮನೆ ಕಳಿಸ್ಬಿಟ್ರೆ ತಂಗೆ 15 ದಿವಸ ಆಗತಕ್ಕಂತಹ ರೇಷನ್ನು 5 ದಿವಸ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಲೆಕ್ಕಾಚಾರ ಆಗುತ್ತಾರೆ ಅಂತ ಹೇಳ್ತಾಳೆ. ಸೊಸೆ ಏನೋ ಹೇಳ್ತಾಳೆ. ಆಗ ಅವಳು ಏನೋ ಹೇಳೋಕ್ಕೆ ಬಾಯಿ ತೆಗೆದವಳು ಬೆಚ್ಚಿಬಿದ್ದು ಸ್ವಲ್ಪ ಹೊತ್ತಿನಲ್ಲೇ ತನ್ನ ಕೊಠಡಿಗೆ ಬಂದವಳು ಸ್ವಿಚ್ಚನ್ನು
ಕತ್ಲೆ ಇತ್ತಲ್ಲ ಅಂತ ಹೇಳಿ ಅಲ್ಲಿ ಒಂದು ಸ್ವಿಚ್ ಹಾಕಿದಾಗ ಗಜಾಧರ್ ಬಾಬುರವರು ಮಲ್ಲಿಗಿರತಕ್ಕಂಥದ್ದು ಅಲ್ಲೇ ಗಮನಕ್ಕೆ ಬಂತು. ಅವರ ಮುಖವನ್ನು ನೋಡಿದ್ರೇ ಅವರೆಲ್ಲ ಕೇಳಿಸ್ಕೊಂಡಿದ್ದಾರೆ ಅನ್ನೋದು ಎಲ್ರಿಗೂ ಅರ್ಥ ಆಗದೆ ಅನುಭವ ಆಗಿದೆ, ಗೊತ್ತಿದೆ ಇದನ್ನೆಲ್ಲ ಅವ್ರು ಕೇಳಿಸ್ಕೊಂಡಿದ್ದಾರೆ, ಅವ್ರು ಇಲ್ಲ ಅನ್ಕೊಂಡು ಇವ್ರು ಮಾತಾಡಿರೋದು ಅವ್ರು ಕೇಳಿಸ್ಕೊಂಡ್ಬಿಟ್ಟಿದ್ದಾರೆ ಅನ್ನೋದು ಎಲ್ರಿಗೂ ಅರ್ಥ ಆಗೋಯ್ತು. ಎಲ್ಲರೂ ಸುಮ್ಮನೆ ಕಣ್ಣು ಮುಚ್ಕೊಂಡು ನಿದ್ದೆ ಬಂದಂಗೆ ಮಲಗಿದ್ದಾರೆ ಅನ್ನೋದು ಅರ್ತ್ಕೊಂಡ್ಬಿಟ್ರು ಅವರೆಲ್ಲ. ಗಜಾಧರ್ ಬಾಬುರವರು ಪತ್ರವನ್ನು ಕೈನಲ್ಲಿ ತಗೊಂಡು ಒಳಗಡೆಗೆ ಬಂದರು, ಹೆಂಡತಿನ ಕರೆದ್ರು. ಅವ್ರು ಹೇಳಿದ್ರು ಅವಳು ಒದ್ದೆ ಕೈನಿಂದ ಆಚೆ ಬಂದು ತನ್ನ ಸೆರಗಿನಲ್ಲಿ ತನ್ನ ಕೈಯನ್ನು ಒರೆಸ್ಕೊಂಡು ಹತ್ತಿರ ಬಂದು ನಿಂತ್ಕೊಂಡ್ಳು. ಆಗ ಗಜಾಧರ್ ಬಾಬುರವರು ಯಾವ ಒಂದು ಪೀಠಿಕೆಯನ್ನು ಹಾಕದೆ ಹೇಳಿದ್ರು, ನನ್ನನ್ನು ಸೇತ್ ರಾಮ್ಜಿ ಮಿಲ್ನಲ್ಲಿ ಸಕ್ಕರೆ ಕಾರ್ಖಾನೆಯಲ್ಲಿ ಕೆಲಸಕ್ಕೆ ಕರೆದಿದ್ದಾರೆ ನನ್ನನ್ನು, ಸುಮ್ಮನೆ ಕೂತ್ಕೊಂಡ್ರೆ ಕೂತ್ಕೊಳ್ಳೋಕ್ಕಿಂತ ಹೋಗಿ ಕೆಲಸ ಮಾಡಿದ್ರೆ ಒಂದು 4 ಕಾಸು ಮನೆಗೆ ಬಂದಂಗೆ ಆಗುತ್ತೆ, ಅದೇ ಒಳ್ಳೇದಲ್ವಾ ಅಂತ ಹೇಳಿದ್ರು. ಮೊದಲೇ ನಾನು ಅದಕ್ಕೆ ಅವಳಂದು ನಾನು ಮೊದಲೇ ಹೇಳ್ತಾ ಇದ್ದೆ ನಿಮಗೆ, ನೀವು ತಾನೇ ಎಲ್ಲೂ ಹೋಗಲ್ಲ, ಎಲ್ಲ ಕೆಲಸ ಸಾಕು ಇಷ್ಟು ವರ್ಷ ಮಾಡಿದ್ದು ಅಂತ ಹೇಳ್ತಿದ್ರಲ್ಲ ಅಂತ ಹೇಳಿದ್ಲು. ಮತ್ತೆ ಸ್ವಲ್ಪ ತಡೆದು ಅವಳು ಹೇಗೆ ಅವಳ ಮಾತು ಅಂತ ಹೇಳಿದ್ರೆ ಒಂದು ರೀತಿ ಬೆಂಕಿಯಲ್ಲಿ ಒಂದು ಕಿಡಿ ಹತ್ತಿದ ಹಾಗೆ ಅವರು ನಿಜವಾಗಿ ಅವಳು ಹೇಳಿದ ಮಾತು ಅದನ್ನು ಕೇಳಿ ಮೆಲುಧ್ವನಿಯಲ್ಲಿ ಅವ್ರು ಹೇಳಿದ್ರು, ನಾ ಯೋಚನೆ ಮಾಡಿದ್ದೆ ಇಷ್ಟು ವರ್ಷ ನಿಮ್ಮನ್ನೆಲ್ಲ ಬಿಟ್ಟು ನಾನು ಬೇರೆ ಇದ್ದೆ, ನಿಮ್ಮ ಜೊತೆ ಎಲ್ಲ ಇರಬೇಕು ಅನ್ನುವ ಒಂದು ಅಪೇಕ್ಷೆಯಿಂದ ನಾನು ಬಂದೆ, ಆದರೆ ನಾನು ನಾಳಿದ್ದೆ ಹೊರಟ್ಬಿಡ್ಬೇಕು, ನೀನು ನನ್ನ ಜೊತೆ ಬರ್ತೀಯಲ್ವಾ ಅಂತ ಹೆಂಡತಿನ ಕೇಳಿದ್ರು ಅವರು. ಆಗ ಹೆಂಡತಿ ಒಂದು ರೀತಿ ಹಿಂದೆ ಮುಂದೆ ನೋಡ್ತಾ ಹೇಳಿದ್ಲು, ಅಯ್ಯೋ ನಾನು ನಿಮ್ಮ ಜೊತೆ ಬಂದುಬಿಟ್ರೆ ಇಲ್ಲಿ ಮನೆ ಎಲ್ಲ ನೋಡ್ಕೊಳ್ಳೋರು ಯಾರು, ಇಷ್ಟು ದೊಡ್ಡ ಕುಟುಂಬ ಇದರ ನಿರ್ವಹಣೆ ಹೇಗೆ ಸಾಧ್ಯ, ಮದುವೆಗೆ ಬಂದಿರೋ ಹುಡುಗಿ ಬೇರೆ ಇದ್ದಾಳೆ ಅಂತ ಹೇಳಿದ್ಲು. ಮಾತಿನ ಮಧ್ಯ ಮಾತನ್ನು ಅಲ್ಲೇ ತುಂಡಿರುತ್ತ ಗಜಾಧರ್ ಬಾಬುರವರು ಅವಳ ಮಾತನ್ನು ಕೇಳೇ ಸೋತು ಹೋಗ್ಬಿಟ್ರು. ಹತಾಶ ಸ್ವರದಲ್ಲಿ ಹೇಳಿದ್ರು, ಸರಿ ನೀನು ಇಲ್ಲೇ ಇರು, ನಾನಂತೂ ಮೊದಲೇ ಹೇಳ್ಬಿಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ಗಾಢವಾದ ಮೌನದಲ್ಲಿ ಅವರು ಮುಳುಗಿ ಹೋಗ್ಬಿಟ್ರು. ನರೇಂದ್ರ ಬಹಳ ಇಂಟ್ರಾಗಿ ಅಪ್ಪನ ಕಳಸಕ್ಕೆ ಅವನ ಹಾಸಿಗೆಯನ್ನೆಲ್ಲ ಕಟ್ಟಿ ರೆಡಿ ಮಾಡ್ತಾ ಇದ್ದಾನೆ, ರಿಕ್ಷಾ ಕರೀತಾ ಇದ್ದಾನೆ. ಗಜಾಧರ್ ಬಾಬುಗೆ ಅಲ್ಲಿ ಹೋಗಬೇಕಾದ್ರೆ ರೈಲಿನಲ್ಲಿ ಪ್ರವಾಸದ ಮಧ್ಯೆ ತಿನ್ನಕ್ಕೋಸ್ಕರ ಒಂದು ಉಪಹಾರದ ಡಬ್ಬವನ್ನು ಕೂಡ ಮಾಡಿದ್ದಾರೆ, ಬೆಳಗಿನ ಟಿಫನ್ನು ಅದರೊಳಗೆ ಒಂಚೂರು ಸ್ವೀಟು ಎಲ್ಲವನ್ನು ಮಾಡಿ ಕೊಟ್ಟಿದ್ದಾರೆ. ರಿಕ್ಷಾ ಬಂತು, ಅವರದ್ರಲ್ಲಿ ಕೂತ್ಕೊಂಡ್ರು. ಅವರ ದೃಷ್ಟಿ ತಮ್ಮ ಪರಿವಾರದ ಕಡೆಗೆ ಬೀಳ್ತು. ಮತ್ತೆ ಅವರು ಮತ್ತೊಂದು ಕಡೆಗೆ ನೋಡಿದ್ರು, ರಿಕ್ಷಾ ಹೊರಟು ಹೋಗ್ಬಿಡ್ತು. ಅವ್ರು ಹೋದ ನಂತರ ಎಲ್ಲರೂ ಒಳಗಡೆಗೆ ಬಂದರು. ಸೊಸೆ ತನ್ನ ಗಂಡನನ್ನು ಕೇಳಿದ್ಲು, ಸಿನಿಮಾ ಹೋಗೋಣ ಬೇಡ್ರಿ ಅಂತ. ವಸಂತಿ ಕುಣ್ಕೊಂಡು ಅಣ್ಣ ಅಣ್ಣ ನಾನು ಬರ್ತೀನಿ ಅಂತ ಹೇಳಿದ್ರು. ಗಜಾಧರ್ ಬಾಬುರವರ ಪತ್ನಿ ಸೀದಾ ಅವಳು ಒಳಕ್ಕೆ ಹೊರಟೋದ್ಲು. ಉಳಿದಿರತಕ್ಕಂತಹ ಇದನ್ನೆಲ್ಲ ಏನು ಅಡುಗೆ ಏನೆಲ್ಲ ಮಾಡಿದ್ರು ಅದನ್ನೆಲ್ಲ ತೆಗೆದು ಕೊಠಡಿ ಒಳಗಡೆಗೆ ತಗೊಂಡು ಬಂದ್ಲು. ಮತ್ತು ಅದನ್ನೆಲ್ಲ ಅಡುಗೆ ಮನೆಯಲ್ಲಿ ಜೋಡಿಸಿ ಇಟ್ಲು. ಮತ್ತೆ ಹೊರಗಡೆಗೆ ಬಂದು ಹೇಳಿದ್ಲು, ಏ ನರೇಂದ್ರ ನಿಮ್ಮ ಅಪ್ಪನ ಮಂಚ ಈ ರೂಮ್ನಲ್ಲಿ ಇಕ್ಕಟ್ಟಾಗಿದೆ ಕಣ, ಅದನ್ನ ಇಲ್ಲಿಂದ ಮೊಟ್ಬಿಟ್ಟು ಹಿಂದ್ಗಡೆಗೆ ಇಟ್ಟುಬಿಡು ಅಂತ. ಅವನು ಹೋಗ್ಬೇಕಾದ್ರೆ ಅದನ್ನ ಇಟ್ಟು ಹೋಗು, ಇಲ್ಲಿ ನನಗೆ ಓಡಾಡೋಕೆ ಕೂಡ ಜಾಗ ಇಲ್ಲ, ಎಷ್ಟು ಇಕ್ಕಟ್ಟಾಗ್ಬಿಟ್ಟಿದೆ ಅಂತ ಅವರ ಹೆಂಡತಿ ಈ ಮಾತನ್ನು ಹೇಳ್ತಾಳೆ. ಈ ಕಥೆಯನ್ನು ನಾವು ಇಷ್ಟು ಹೊತ್ತು ಆಲಯಿಸಿದ್ವಿ. ನಮಗೆ ಕಥೆಯನ್ನು ಕೇಳಿದಾಗ ಏನು ಅರ್ಥ ಆಗುತ್ತೆ ಅಂದರೆ, ಈ ಬದಲಾಗುತ್ತಾ ಇರತಕ್ಕಂತಹ ಕುಟುಂಬ ಜೀವನ, ಒಂದ್ಸಲ ಒಬ್ಬ ಯಜಮಾನನಾಗಿರ್ತಾನೆ, ಪರಿಸ್ಥಿತಿಗೆ ಅನುಗುಣವಾಗಿ ಅವರವರ ಜವಾಬ್ದಾರಿಗಳಲ್ಲಿ ಬದಲಾವಣೆಗಳು ಬರ್ತಾ ಇರುತ್ತೆ. ಈ ಸಾಮಾಜಿಕ ಮೌಲ್ಯಗಳು ಸಹಜವಾಗಿ ಸ್ವಾಭಾವಿಕವಾಗಿ ಅದು ಬದಲಾವಣೆ ಅನ್ನತಕ್ಕಂಥದ್ದು ಆ ಒಂದು ರೂಪವನ್ನು ಅದು ತಾಳ್ತಾನೆ ಇರುತ್ತೆ. ಅದಕ್ಕೆ ನಾವು ಹೊಂದ್ಕೊಂಡು ಹೋಗಬೇಕು. ನಾವು ಏನೇನು ಅಂದ್ಕೊಳ್ತೀವೋ
ಅದೆಲ್ಲ ಯಾವುದು ಅಂದ್ಕೊಂಡಂಗೆ ಆಗೋದಿಲ್ಲ ಅನ್ನುವ ಒಂದು ವಿಷಯ ನಮಗೆ ಈ ಕಥೆಯ ಮುಖಾಂತರ ಮನವರಿಕೆ ಆಗಿದೆ. ಇಷ್ಟು ಹೊತ್ತು ತಮ್ಮೊಡನೆ ರಾಜಲಕ್ಷ್ಮಿ ಗೋಪ, ಪುನಃ ಭೇಟಿಯಾಗೋಣ. ನಮಸ್ಕಾರ.